ಆತ್ಮೀಯ ಬಂಧುಗಳೇ, ಸಾಹಿತ್ಯ, ಪತ್ರಿಕೋದ್ಯಮ, ಸಾರ್ವಜನಿಕ ಸೇವೆ ಈ ಮೂರು ಕ್ಷೇತ್ರಗಳಲ್ಲಿ 7 ದಶಕಗಳ ಕಾಲ ವಿಶಿಷ್ಟ ಸೇವೆ ಸಲ್ಲಿಸಿದ ಡಾಕ್ಟರ್ ಡಿ ವಿ ಗುಂಡಪ್ಪನವರ ಹೆಸರು ಕರ್ನಾಟಕದಲ್ಲಿ ಮನೆ ಮಾತು. ಬದುಕಿನಲ್ಲಿ ಉಲ್ಲಾಸ ಹರಡುವುದು, ಕಷ್ಟಗಳಿಂದ ಆವೃತರಾದವರ ಎದೆಯಲ್ಲಿ ಧೈರ್ಯ ತುಂಬುವುದು, ಉನ್ನತ ಜೀವನಾದರ್ಶಗಳನ್ನು ಪ್ರತ್ಯಕ್ಷಗೊಳಿಸಿ ನಿಲ್ಲಿಸುವುದು ಇದೇ ಶ್ರೇಷ್ಠ ಸಾಹಿತ್ಯದ ಗುರಿ ಎಂದು ಪ್ರತಿಪಾದಿಸಿದವರು ಡಿಬಿಜಿ. ಈ ದಿಶೆಯಲ್ಲಿ ಅವರು ನಡೆಸಿದ ನಿರಂತರ ಯಾತ್ರೆಯ ಫಲಿತಗಳು ಅವರ 16 ಕಾವ್ಯ ಹಾಗೂ ಗದ್ಯ ಪ್ರಬಂಧ ಕೃತಿಗಳು, ಅವರ ಆಳವಾದ ಜೀವನಾನುಭವದ ರಸಪಾಕ ಮಂಕುತಿಮ್ಮನ ಕಗ್ಗ. ಡಿಬಿಜಿಯವರಿಗೆ ಆಧುನಿಕ ಸರ್ವಜ್ಞ ಎಂಬ ಕೀರ್ತಿಯನ್ನು ತಂದುಕೊಟ್ಟಿರುವ ಸೂತ್ರ ರೂಪದ ಕಗ್ಗ ಕನ್ನಡದ ಅತ್ಯಂತ ಜನಪ್ರಿಯ ಕೃತಿಗಳಲ್ಲೊಂದು ಎನಿಸಿದೆ. ಪ್ರೊಫೆಸರ್ HS ಲಕ್ಷ್ಮೀನಾರಾಯಣ ಭಟ್ಟ ಅವರು ವಾಚನ ಹಾಗೂ ವ್ಯಾಖ್ಯಾನ ಮಾಡಿರುವ ಕಗ್ಗದಿಂದ ಆಯ್ದ ಕೆಲವು ಮುಕ್ತಕಗಳನ್ನು ಈಗ ಕೇಳೋಣ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆಮುದನು ಕಾಣದೊಡಂ ಅಳ್ತಿಯಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಮಂಕುತಿಮ್ಮ. ಜೀವ ಜಡರೂಪ ಪ್ರಪಂಚವನದಾವುದು ಆವರಿಸಿಕೊಂಡು ಒಳ ನೆರೆದು ಮಿಹುದಂತೆ ಜೀವ ಜಡರೂಪ ಪ್ರಪಂಚವನದಾವುದು ಆವರಿಸಿಕೊಂಡು ಒಳ ನೆರೆದು ಮಿಹುದಂತೆ ಭಾವ ಕೊಳಪಡದಂತೆ ಅಳತೆಗಳವಡದಂತೆ ಭಾವ ಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಶದಲ್ಲಿ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಶದಲ್ಲಿ. ವಿಹರಿಪುದದು ಒಳ್ಳಿತೆಂಬುದು ನಿಸದ ಮಾದೊಡೆ ವಿಹರಿಪುದದು ಒಳ್ಳಿತೆಂಬುದು ನಿಸದ ಮಾದೊಡೆ ಆ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಶ್ರೀಯನಾಯುವ ಬಲವ ಜಯವ ಬೇಡಿರ್ದೊಡಂ ಗಾಯತ್ರಿಯನೆ ಪರಮ ಮಂತ್ರವೆಂದಾರ್ಯರ್. ಶ್ರೀಯನಾಯುವ ಬಲವ ಜಯವ ಬೇಡಿರ್ದೊಡಂ ಗಾಯತ್ರಿಯನೆ ಪರಮ ಮಂತ್ರವೆಂದಾರ್ಯರ್. ಧಿಯಂ ಪ್ರಚೋದಿಸೆಂದು ಅನುದಿನದಿ ಬೇಡಿದರೋ ಧಿಯಂ ಪ್ರಚೋದಿಸೆಂದು ಅನುದಿನದಿ ಬೇಡಿದರೋ ಶ್ರೇಯಸ್ಸು ಧೀ ಮಹಿಮೆ ಮಂಕುತಿಮ್ಮ. ಡಾಕ್ಟರ್ ಡಿ ಬಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ವಚನಗಳ ಸಾಲಿನಲ್ಲಿ ಬರತಕ್ಕಂಥ ಒಂದು ಕೃತಿ. 945 ಮುಕ್ತಗಳ ಸಂಗ್ರಹ ಈ ಕೃತಿ. ಪೂರ್ಣ ಸ್ವತಂತ್ರವಾಗಿರುವಂತಹ ಪದ್ಯಗಳ ಒಂದು ಸಮೂಹ ಇದು. ಒಂದು ಪದ್ಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅದರ ಹಿಂದಿನ ಅಥವಾ ಮುಂದಿನ ಪದ್ಯದ ಒಂದು ಆಧಾರ ಬೇಕಾಗಿಲ್ಲ. ಮಂಕುತಿಮ್ಮನ ಕಗ್ಗದ ಯಾವುದೇ ಪುಟದ ಯಾವುದೇ ಪದ್ಯವನ್ನು ನಾವು ಅಭ್ಯಾಸ ಮಾಡಿಕೊಳ್ಬಹುದು. ಅದರಿಂದ ಇದನ್ನು ಮುಕ್ತಕಗಳು ಅಂಥೇಳಿ ಕರೀತಾರೆ. ಇವುಗಳಿರುವಂಥದ್ದು ಕೂಡ ಆದಿಪ್ರಾಸದಲ್ಲಿದೆ. ಅಂದರೆ ಪ್ರತಿ ಪದ್ಯವು ಕೂಡ ಚೌಪದಿ, 4 ಸಾಲಿನ ಪದ್ಯಗಳು, ಮಂಕುತಿಮ್ಮ ಅಂತ ಅಂಕಿತ ಆಗುತ್ತೆ. ಪ್ರತಿ ಸಾಲಿನಲ್ಲಿ 2ನೇ ಅಕ್ಷರ ಒಂದೇ ಅಕ್ಷರದ ರೂಪಾಂತರ ಇದೆ. ಇದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಉದಾಹರಣೆಗೆ, ನುಡಿಗಟ್ಟಿನಾಟದ ಅಕ್ಕರದ ಚೀಟಿಯೊಟ್ಟಿನಲ್ಲಿ ಡಿ ಇದೆ 2ನೇ ಅಕ್ಷರ. ನುಡಿಗಟ್ಟಿನಾಟದ ಅಕ್ಕರದ ಚೀಟಿಯೊಟ್ಟಿನಲ್ಲಿ ತಡಕೆ ನಾವಾಯ್ದಾಯ್ದು ಪದ ಜೋಡಿಪಂತೆ ಬಿಡಿಜೀವ ಸಂಗಾತಿ ಜೀವಗಳ ನರಸಿತಾಂ ಪಡೆದಂದು ಪೂರ್ಣವದು ಮಂಕುತಿಮ್ಮ. ತಾವು ಗಮನಿಸಿದರೆ 4 ಸಾಲಿನಲ್ಲೂ ಕೂಡ 2ನೇ ಅಕ್ಷರ ಒಂದೇ ಅಕ್ಷರದ ರೂಪಾಂತರ ಡ ಇದೆ. ಇದನ್ನು ಆದಿಪ್ರಾಸ ಅಂತ ಕರಿತೇವೆ. ಈ ರೂಪದಲ್ಲಿ 945 ಪದ್ಯಗಳನ್ನು ಕೂಡ ಗುಂಡಪ್ಪನವರು ರಚನೆ ಮಾಡಿದ್ದಾರೆ. ಇದನ್ನು ರಚನೆ ಮಾಡಿದಂತಹ ಗುಂಡಪ್ಪನವರು ಹೇಳ್ತಾರೆ, ನಾನು ಕವಿಯಲ್ಲ ವಿಜ್ಞಾನಿಯಲ್ಲ ಬರೀ ತಾರಾಡಿ, ಅವನರಿವಿಗೆ ಎಟು ಕೋವಲ್ ಒಂದು ಆತ್ಮನಯವ ಹವಣಿಸಿದನ್ ಇದನು ಪಾಮರ ಜನರ ಮಾತಿನಲ್ಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ಕವಿಯಲ್ಲ ಅಂತ ಹೇಳ್ಕೋತಾರೆ, ವಿಶೇಷವಾದ ಜ್ಞಾನವುಳ್ಳವನೂ ಅಲ್ಲ ಅಂತ ಕೂಡ ಹೇಳ್ಕೋತಾರೆ, ಬರೀ ತಾರಾಡಿ ಅಲ್ಲಲ್ಲಿ ಓಡಾಡ್ತಾ ಇರತಕ್ಕಂಥವನು.
ಕವಿಯಲ್ಲ ವಿಜ್ಞಾನಿಯಲ್ಲ ಬರೀ ತಾರಾಡಿ, ಅವನ ಅರಿವಿಗೆ ಎಟುಕುವೋಲ್ ಒಂದು ಆತ್ಮನೇಯವ, ಒಂದು ಆತ್ಮನೇಯವನ್ನ ಅವನ ಅರಿವಿಗೆ ಅವನ ಬುದ್ಧಿಗೆ ಎಟುಕುವಂತಿರುವಂಥದ್ದನ್ನ ಪಾಮರ ಜನರ ಮಾತಿನಲ್ಲಿ ಪಂಡಿತರು ಪ್ರಶ್ನೆ ಮಾಡೋ ಹಾಗಿಲ್ಲ. ಸಾಧಾರಣ ಜನರಿಗೋಸ್ಕರವಾಗಿ ಹೇಳಿರತಕ್ಕಂಥ ಕೃತಿ ಇದು. ಕವನದಲ್ಲಿ ಯಾಕೆ ಹೇಳಿದೆ ಅಂದರೆ, ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಮತ್ತೆ ಹೇಗೆ ರಚನೆ ಮಾಡಿದಿರಿ ಅಂತಂದ ಹೇಳ್ತಾರೆ, ನಿಸದವಂ ಗ್ರಂಥ ಅನುಭವಗಳಿಂದ ಆರಿಸುತ್ತ ಹೊಸೆದೇನಿ ಈ ಕಗ್ಗವನ್ನು. ನಿಸದ ಅಂದ್ರೆ ಸತ್ಯವನ್ನ, ಗ್ರಂಥ ಮತ್ತೆ ಅನುಭವಗಳಿಂದ ಆರಿಸ್ತಾ ಈ ಕಗ್ಗವನ್ನ ಹೊಸ್ತಿದ್ದೇನೆ. ಇಲ್ಲಿ ಕಗ್ಗ ಅಂದ್ರೆ ಕಾವ್ಯಾಂತಲೂ ಆಗತ್ತೆ, ಹಗ್ಗ ಅಂತ ಆಗತ್ತೆ. ಹಗ್ಗ ಒಂದು ಸಣ್ಣ ಸಣ್ಣ ಹುರಿಗಳಿಂದ ಕೂಡಿ ಅದನ್ನು ಹುರಿಗೊಳಿಸಿರ್ತಕ್ಕಂಥ ಒಂದು ದೊಡ್ಡ ಹಗ್ಗ. ಅದೇ ರೀತಿ ಮಂಕುತಿಮ್ಮನ ಕಗ್ಗದ ಮುಕ್ತಕಗಳೆಲ್ಲ ಸೇರಿ ಒಂದು ಹಗ್ಗವಾಗಿದೆ, ಒಂದು ಕಗ್ಗವಾಗಿದೆ, ಒಂದು ಕಾವ್ಯವಾಗಿದೆ. ಇದರಲ್ಲಿ ಸಂದೇಹ ಕೇಳ್ತಾರೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳಿದ್ದೀರಾ ಅಂತ ಕೇಳ್ತಾರೆ. ಸಂದೇಹ ಈ ಕೃತಿಯೊಳ್ ಇನ್ನಿಲ್ಲ ಎಂದಲ್ಲ, ಇಂದು ತೋರ್ಬುದೇ ಮುಂದೆಯುಂ ಎಂದಲ್ಲ, ಕುಂದು ತೋರ್ದಂದದನು ತಿದ್ದಿಕೊಳೆ ಮನಸ್ಸುಂಟು ಇಂದಿಗೀ ಮತ ಉಚಿತ ಮಂಕುತಿಮ್ಮ. ಈ ಕೃತಿಯಲ್ಲಿ ಸಂದೇಹ ಇಲ್ಲ ಅಂತಲ್ಲ, ಇವತ್ತು ಏನು ಸರಿ ಅಂತ ಇದೆ ಅದು ಮುಂದಿನೂ ಇದೆ ಅಂತ ಅರ್ಥ ಅಲ್ಲ, ಯಾವತ್ತು ಅದರಲ್ಲಿ ದೋಷ ಇದೆ ಅಂತ ಕಾಣುತ್ತೆ, ಅದನ್ನು ತಿದ್ದುಕೊಳ್ಳುವಂತಹ ಮನಸ್ಸಿದೆ ಅಂತ ತುಂಬ ಹೃದಯದಿಂದ ವಿನಯವಂತಿಕೆಯಿಂದ ಉಂಡಪ್ಪನವರು ಈ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಮಂಕುತಿಮ್ಮನ ಕಗ್ಗದಲ್ಲಿ ಏನಿದೆ ಅಂತ ಪ್ರಶ್ನೆ ಕೇಳಿದರೆ ಬಹುಶಃ ಏನಿಲ್ಲ ಅಂತ ಮತ್ತೆ ನಾವು ವಾಪಸ್ ಪ್ರಶ್ನೆ ಕೇಳಬೇಕಾಗತ್ತೆ. ಸಾಮಾಜಿಕ ಆಧ್ಯಾತ್ಮಿಕ ವಿಷಯಗಳಿದೆ, ಸಕಲ ಮಾನವರಿಗೆ ಸಲ್ತಕ್ಕಂಥ ಮಾನವ ಧರ್ಮದ ನಿರೂಪಣೆ ಇದರಲ್ಲಿರುವುದು ವಿಶೇಷ. ಮತ್ತೆ ಎಲ್ಲ ಪದ್ಯಗಳಲ್ಲೂ ಕೂಡ ಏಕಸೂತ್ರಪ್ರಾಯವಾಗಿ ಒಳಗಡೆ ಇರತಕ್ಕಂಥ ಒಂದು ತತ್ವ ಯಾವುದಪ್ಪ ಅಂದರೆ ಬಾಳ್ಗೆ ಸಲುವ ತತ್ವ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ, ಬಾಳ್ಗೆ ಸಲ್ತಕ್ಕಂಥ ತತ್ವ ಈ ಮಂಕುತಿಮ್ಮನ ಕಗ್ಗದಲ್ಲಿ ಇದೆ. ಇದಕ್ಕೆ ಪೂರ್ವಭಾವಿಯಾಗಿ ಒಂದು ಸೋಮಿಯ ಕಥೆಯನ್ನು ಗುಂಡಪ್ಪನವರು ಹೆಣೆದಿದ್ದಾರೆ. ಇದರಲ್ಲಿ ಸೋಮಿ ಅಳಿಯ, ತಿಮ್ಮಗುರು ಅವನ ಮಾವ. ಅಳಿಯ ಆಧುನಿಕತೆಯ ಪ್ರತೀಕ, ತಿಮ್ಮಗುರು ಮಾವ ಹಿಂದಿನ ತಲೆಮಾರಿನ ಒಂದು ಸಂಕೇತ. ಅವರು ತಮ್ಮ ಜೊತೆಯಲ್ಲಿದ್ದಂತಹ ಸೋಮಿ ಪಟ್ಟಣಕ್ಕೆ ಹೋಗಿದ್ದಾಗ ಅವನಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣುತ್ತೆ, ಏನೋ ಮನಸ್ಸಿಗೆ ಕಸಿವಿಸಿಯಾಗತ್ತೆ. ಸೋಮಿಗೆ ನಾನು ಸ್ವಲ್ಪ ಹೇಳಬೇಕಾದದ್ದಿದೆ, ಅವನ ಮಾರ್ಗದರ್ಶನ ಮಾಡಬೇಕು ಅಂತ ಅವರಿಗನ್ನಿಸಿ ಅವರಿಗೊಂದು ಪತ್ರವನ್ನು ಬರೀತಾರೆ. ನಾನು ಮಂಡುಗರೆ ಇರತಕ್ಕಂಥ ಒಂದು ಗೂಡಿನಲ್ಲಿ ಕಡತ ಒಂದು ನಾಲ್ಕನ್ನ ಮಾತನ್ನು ಬರೆದಿಟ್ಟಿದ್ದೇನೆ, ಈ ಮಾತುಗಳಿದೆಯಲ್ಲ ಅದನ್ನು ನಿನ್ನ ಜೀವನಕ್ಕೆ ಹೊಂದಿಸ್ಕೊಳ್ತಕ್ಕಂಥದ್ದು ಅಂತ ಹೇಳ್ತಾ ಸೋಮಿ ಕೊನೆಗೆ ಹೇಳ್ತಾನೆ, ಲಿಖಿಸಿದ ಪಡಿ ಹೊತ್ತಿಗೆ ಇದು ಮಂಕುತಿಮ್ಮ ಬಂತೆಯ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಇದು ಸಾಂಕೇತಿಕವಾಗಿರ್ತಕ್ಕಂಥದ್ದು, ಆರ್ಷೀಯವಾಗಿ ಬಂದಿರತಕ್ಕಂಥ ಸನಾತನವಾಗಿರುವ ಹಳೆಯ ಧರ್ಮ, ಹಳೆಯ ಶಕ್ತಿಗಳು, ಭಕ್ತಿ ಶ್ರದ್ಧೆಗಳು ಅಳಿಸಿ ಹೋಗಿದೆ, ಹೊಳೆದಿಲ್ಲ ಹೊಸ ಧರ್ಮ ದರ್ಶನದ ಆವತ್ತುಳುಕುಂ. ಇಂತಹ ಪರಿಸ್ಥಿತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡುವಂತಿರ್ತಕ್ಕಂಥದ್ದು ಮಂಕುತಿಮ್ಮನ ಕಗ್ಗ. ಮಂಕುತಿಮ್ಮನ ಕಗ್ಗದ ಎಲ್ಲ ಪದ್ಯಗಳನ್ನು ಕೂಡ ಅರ್ಥ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ. ಮತ್ತೆ ಕಗ್ಗದ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅವರಿಗೆ ಅನುಭವದ ಹಿನ್ನೆಲೆ ಬಹಳ ಮುಖ್ಯವಾಗತ್ತೆ. ಒಂದು ಪದ್ಯದ ಅರ್ಥ ಇವತ್ತಿದ್ದದ್ದು ನಾಳೆ ಅದರ ಅರ್ಥ ವ್ಯಾಪ್ತಿ ಆಳ ನೀಲೆಗಳು ಜಾಸ್ತಿ ಆಗ್ತಾ ಹೋಗ್ತಕ್ಕಂಥದ್ದು ಮಂಕುತಿಮ್ಮನ ಕಗ್ಗದ ಪದ್ಯಗಳ ವಿಶೇಷ ಗುಣ. ಆದ್ದರಿಂದ ಕಗ್ಗದ ಪದ್ಯಗಳನ್ನು ಓದುವ ಬಗೆ ಹೇಗೆ ಅನ್ನೋದನ್ನು ಸೂಚ್ಯವಾಗಿ ತಿಳಿಸ್ತಕ್ಕಂಥದ್ದು ಮಾತ್ರ ಈ ಒಂದು ಪ್ರಯತ್ನದ ಒಂದು ಅರ್ಥ. ಪದ್ಯಗಳಿಗೆ ನೇರವಾಗಿರುವಂಥ ಅರ್ಥ ಇರುತ್ತೆ, ಮತ್ತು ಅನುಭವದ ಹಿನ್ನೆಲೆಯಲ್ಲಿ ಒಳ ಅರ್ಥ ಇರುತ್ತೆ, ವಿಶೇಷವಾದ ಧ್ವನಿ ಇರುತ್ತೆ. ಗುಂಡಪ್ಪನವರನ್ನು ಕವಿಯನ್ನು ಅರ್ಥ ಮಾಡಿಕೊಂಡಾಗೆ ಮಾತ್ರ ಪದ್ಯಗಳು ಕೂಡ ಅರ್ಥ ಆಗಲಿಕ್ಕೆ ಸಾಧ್ಯ. ಈ ಒಂದು ದೃಷ್ಟಿಯಲ್ಲಿ ಕೆಲವು ಮುಕ್ತಗಳನ್ನು ಅದರ ಅರ್ಥವನ್ನು ತಿಳಿಯುವಂಥ ಪ್ರಯತ್ನ ಈಗ ಮಾಡೋಣ. ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಕನಿಗೆ ಚಂದ, ಮಡದಿ ಮುಡಿದಿರುವ ಹೂ ಯುವಕಂಗೆ ಚಂದ. ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಕನಿಗೆ ಚಂದ, ಮಡದಿ ಮುಡಿದಿರುವ ಹೂ ಯುವಕಂಗೆ ಚಂದ. ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಂಗೆ ಚಂದ, ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಂಗೆ ಚಂದ. ಬಿಡಿಗಾಸು ಹೂವೊಳಗೆ ಮಂಕುತಿಮ್ಮ ಮಂಕುತಿಮ್ಮ. ಈಗ ಕೇಳಿದಿರಿ ಪದ್ಯ, ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಖನಿಗೆ ಚಂದ. ಇದರ ಅರ್ಥ ಹೀಗಿದೆ, ಒಂದು ಗಿಡದಲ್ಲಿ ಸುಂದರವಾಗಿರತಕ್ಕಂಥ ಹೂವಿದೆ, ಒಳ್ಳೆಯ ಬಣ್ಣ ವಾಸನೆಗಳಿಂದ ಅಲಂಕೃತವಾಗಿದೆ, ಆ ಹೂವಿನ ಮೇಲೆ ಮುತ್ತಿನ ಹನಿಗಳಿದೆ, ಬೆಳಗಿನ ಬಿಸಿಲು ಬಿದ್ದಿದೆ, ತಂಗಾಳಿಗೆ ಮೈ ಒಡ್ಡಿ ಅದು ತೂಗಾಡ್ತಾ ತೊನೆದಾಡ್ತಾ ಇದೆ,
ಆ ಹೂವನ್ನು ನೋಡಿ ಪ್ರಕೃತಿ ಪ್ರೇಮಿ ಅಂತಾನೆ. ಗಿಡದಿ ನಗುತ್ತಿರುವ ಹೂವು ಪ್ರಕೃತಿ ಸಖನಿಗೆ ಚೆಂದ, ಎಷ್ಟು ಚೆನ್ನಾಗಿದೆ ಹೂವು ಅಂಥೇಳಿ. ಅದೇ ಹೂವನ್ನು ಒಬ್ಬ ರಸಿಕ ತನ್ನ ಹೆಂಡತಿಯ ಕುರುಳಿಗೆ ಮುಡಿಸಿ ಚೆನ್ನಾಗಿ ಕಾಣಿಸ್ತೀಯಾ ಅಂತಾನೆ. ಆ ಹೂವನ್ನು ಗಿಡದಲ್ಲಿ ನೋಡಿದಾಗ ಅವನಿಗೆ ಸಂತೋಷ ಕಾಣಿಸ್ಲಿಲ್ಲ. ಅದಕ್ಕೆ ಬದಲಾಗಿ ತನ್ನ ಹೆಂಡತಿಯ ಕುರುಳಿನ ಕಪ್ಪಿನ ಹಿನ್ನೆಲೆಯಲ್ಲಿ ಮಾತ್ರ ಅದರ ಸೌಂದರ್ಯ ಅವನಿಗೆ ಕಾಣಿಸ್ತು. ಇದು ರಸಿಕನ ದೃಷ್ಟಿ. ಅದೇ ಹೂವನ್ನು ಭಗವಂತನ ಪಾದಾರ್ವಿಂದಲು ಅರ್ಪಣೆ ಮಾಡಿ ಪ್ರಸಾದ ಅಂತ ಕೊಟ್ಟಾಗ, ವಿಷ್ಣು ಪಾದಾರ್ಪಿತ ಪುಷ್ಪಂ ತತ್ಪುಷ್ಪಂ ಶಿರಸಾವಹೇತ್ ಕೋಟಿ ಜನ್ಮ ಕೃತಂ ಪಾಪಂ ತತ್ಕ್ಷಣಾತ್ ಏವನಶ್ಯತಿ ಅನ್ನುವ ಭಕ್ತಿ ಭಾವದಿಂದ ಅದನ್ನು ಧರಿಸ್ಕೊಳ್ತಾನೆ ಹೊರತು ಹೆಂಡತಿಗೆ ಮುಡಿಸಿದ್ರೆ ಹೇಗೆ ಅಂತ ಯೋಚನೆ ಬರೋದಿಲ್ಲ. ಆದರೆ ಒಬ್ಬ ವಿಜ್ಞಾನಿ, ಸಸ್ಯ ವಿಜ್ಞಾನಿಗೆ ಆ ಹೂವನ್ನು ಕೊಟ್ಟರೆ ದಳದಳ ವಿದಳವನ್ನು ಮಾಡಿ ಅದು ಯಾವ ಫ್ಯಾಮಿಲಿಗೆ ಸೇರುತ್ತೆ ಅಂತಕ್ಕಂಥ ಒಂದು ಅನಲೈಸ್ ಮಾಡುವಂಥ, ಪರೀಕ್ಷೆ ಮಾಡುವಂಥ ಕೆಲಸವನ್ನು ಆ ವಿಜ್ಞಾನಿ ಮಾಡ್ತಾನೆ. ಇದು ಆ ಮೂಲಂ ಅದರ ಇರವನ್ ಅರಸಲ್ ಅದು ವಿಜ್ಞಾನ. ಇದು ವಿಜ್ಞಾನಿಯ ದೃಷ್ಟಿ. ಇಷ್ಟೆಲ್ಲ ಆಗಿ ಆ ಹೂವನ್ನು ಮಾರಾಟ ಮಾಡೋಳಿಗೇನು ಬೇಕು, ಬಿಡಿಗಾಸು ಹೂವೊಳಗೆ ಮಂಕುತಿಮ್ಮ, ಅವಳಿಗೆ ನಾಲ್ಕು ಕಾಸು ಕೊಟ್ಟರು ಸಾಕು. ಇದರ ಅರ್ಥ ಇಷ್ಟೇ, ವಸ್ತು ಒಂದೇ ಅದರ ದೃಷ್ಟಿ ಬೇರೆಯಾದಂತೆ ಸೃಷ್ಟಿ ಕೂಡ ಬೇರೆಯಾಗತ್ತೆ, ಉಪಯೋಗ ಬೇರೆಯಾಗತ್ತೆ. ಜಗತ್ತು ಒಂದೇ, ಅದನ್ನು ನೋಡುವ ದೃಷ್ಟಿ ಬೇರೆಯಾದಂತೆ ನಮಗೆ ಜಗತ್ತಿನ ಸೃಷ್ಟಿಯು ಕೂಡ ಬೇರೆಯಾಗಿ ಕಾಣುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡೋ, ಹೀಗೆ ಹೇಳ್ಬೋದು. ಒಂದು ಮಗು ತುಂಬ ಚೇಷ್ಟೆ ಮಾಡ್ತಾ ಇರತ್ತೆ, 2 ವರ್ಷದ ಮಗು. ಆ ಮಗುವನ್ನು ನೋಡಲಿಕ್ಕೆ ಬರ್ತಾರೆ ದಂಪತಿಗಳು, ಬರ್ತಾರೆ ಹೌದು. ಅತಿಥಿಗಳು ಬಂದವರು ನೋಡ್ತಾರೆ, ಓ ಮಗು ನಿಮ್ಮದೇನಾ ಅಂತ ಕೇಳ್ತಾರೆ. ಓ ಹೌದು ನಮ್ಮದೇ ಮಗು. ಎಷ್ಟು ವಯಸ್ಸು? 2 ವರ್ಷ. ಭಾಳ ಚೂಟಿಯಾಗಿದೆಯಲ್ಲ ಮಗು, ತುಂಬ ಸಂತೋಷ, ದೇವರು ಒಳ್ಳೇದು ಮಾಡಲಿ, ಈ ಮಗು ಒಳ್ಳೆಯ ಆಯಸ್ಸು ಕೊಡಲಿ ಭಗವಂತ ಅಂತ ಹೇಳಿ ತುಂಬ ಮನಸ್ಸಿನಿಂದ ಆಶೀರ್ವಾದ ಮಾಡಿ ಹೊರಟೋಗ್ತಾರೆ. ಅವ್ರು ಹೋಗಿ ಕೆಲವು ಕ್ಷಣಗಳ ನಂತರ ಇನ್ನೊಬ್ಬ ದಂಪತಿಗಳು ಬರ್ತಾರೆ. ಅವ್ರು ಬರ್ತಾನೆ, ಆ ಮಗು ಆಟ ಆಡ್ತಾ ಇರೋದನ್ನು ನೋಡಿ, ಓ ನಿಮ್ದು ಆ ಮಗು ಇದು ಅಂದರೆ ಏನೋ ಅಪರಾಧ ಮಾಡಿದ ಹಾಗೆ. ಅಯ್ಯೋ ಪಾಪ, ಹೌದು ಸ್ವಾಮಿ ನಮ್ಮದೇ ಮಗು ಇದು. ಎಷ್ಟು ವಯಸ್ಸು? 2 ವರ್ಷ. ಓ 2 ವರ್ಷಕ್ಕೆ ಇಷ್ಟಾದರೆ ಇನ್ನು 20 ವರ್ಷಕ್ಕೆ ಎಷ್ಟು? ಇವನು ಮನೆ ಉದ್ಧಾರ ಮಾಡೋಕೆ ಹುಟ್ಟಿಲ್ಲರಿ ಇವನು ಅಂತ ಆ ಮಗುವಿನ ಚೇಷ್ಟೆಯನ್ನು ನೋಡಿ ಅವರು ಟೀಕೆ ಮಾಡ್ತಾರೆ. ಇಲ್ಲಿ ಮಗು ಆಟ ಆಡಿದ್ದು ತನ್ನ ಲೀಲೆಗೋಸ್ಕರವಾಗಿ, ಆದರೆ ಬಹಿರಂಗವಾದದ್ದು ಈ ದಂಪತಿಗಳ ಅಂತರಂಗ. ಯಾವ ದೃಷ್ಟಿಯಲ್ಲಿ ಅದನ್ನು ನೋಡಿದ್ದಾರೆ ಆ ದೃಷ್ಟಿಯಲ್ಲಿ ಅವ್ರಿಗೆ ಅದು ಕಾಣಿಸಿದೆ. ಆದ್ದರಿಂದ ನೋಡುವ ದೃಷ್ಟಿಯನ್ನು, ಸಮ್ಯಕ್ ದೃಷ್ಟಿಯನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದು ಈ ಒಂದು ಪದ್ಯದ ಅರ್ಥ. ಜನಕ ಜಯ ದರುಶದಿನಾಯ್ತು ರಾವಣ ಚಪಲ, ಕನಕ ಮೃಗ ದರುಶನದೆ ಜಾನಕಿಯ ಚಪಲ. ಜನಕ ಜಯ ದರುಶದಿನಾಯ್ತು ರಾವಣ ಚಪಲ, ಕನಕ ಮೃಗ ದರುಶನದೆ ಜಾನಕಿಯ ಚಪಲ. ಜನಭವನ ನಿಂದಿಬುದು ಕನಿಕರಿಪುದೀಕೆಯಲಿ, ಜನಭವನ ನಿಂದಿಬುದು ಕನಿಕರಿಪುದೀಕೆಯಲಿ, ಮನದ ಬಗೆ ಅರಿಯದುದು ಮಂಗುತಿಮ್ಮ ಮಂಗುತಿಮ್ಮ. ಜನಕ ಜಯ ದರುಶದಿನಾಯ್ತು ರಾವಣ ಚಪಲ ಅಂತ ಕೇಳಿದಿರಿ. ಜನಕ ಜಯ ಸೀತೆಯನ್ನು ನೋಡಿದ ತಕ್ಷಣ ರಾವಣನಿಗೆ ಸಹಜವಾದ ಚಪಲ ಆಯಿತು. ದಶಕಂಠ ದಶಗ್ರೀವ ರಾವಣ, ನಾನು ಈ ಕೆಲ ಏನಾದರೂ ಮಾಡಿ ನನ್ನ ಅಂತಃಪುರ ಸೇರಿಸ್ಕೊಳ್ಬೇಕು ಅಂತ ಅನ್ನಿಸ್ತು. ಅದು ಅವನಿಗೆ ರಾವಣ ಸಹಜವಾದ ಚಾಪಲ್ಯ. ಆದರೆ ಬಂಗಾರದ ಜಿಂಕೆ ನೋಡಿದ ತಕ್ಷಣ ಸೀತೆಗೆ ಯಾಕೆ ಅನ್ನಿಸ್ಬೇಕಾಗಿತ್ತು, ಯಾಕೆ ವ್ಯಾಮೋಹ ಆಗಬೇಕಾಗಿತ್ತು? ಕಾರಣ ಅಂದರೆ ಬಂಗಾರ ಅಂದರೆ ಹೆಣ್ಣಿಗೆ ಸಹಜವಾದ ಚಪಲ. ಆ ಬಂಗಾರದ ಜಿಂಕೆಯನ್ನು ಬಯಸಿದ್ರಿಂದ ರಾಮ ಜಿಂಕೆಯನ್ನು ಬೆನ್ನಟ್ಟು ಹೋಗಬೇಕಾಯಿತು. ಆಮೇಲೆ ಓ ಲಕ್ಷ್ಮಣ ಅಂತ ಕೃಷ್ಣ ಮಾರೀಚನ ಕೃತಕವಾಗಿರತಕ್ಕಂಥ ಕೂಗನ್ನು ಕೇಳಿ ಲಕ್ಷ್ಮಣನೂ ಕೂಡ ಲಕ್ಷ್ಮಣ ಗೆರೆಯನ್ನು ರೇಖೆಯನ್ನು ಹಾಕಿ ಅಲ್ಲಿ ಹೋಗಬೇಕಾಯಿತು. ಸರಿಯಾದ ಸನ್ನಿವೇಶ ಒದಗಿ ಬಂತು. ರಾವಣ ಬಂದ, ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋದ. ನಂತರ ರಾಮ ರಾವಣ ಯುದ್ಧವಾಯಿತು. ಹಾಗಾದರೆ ರಾಮಾಯಣಕ್ಕೆ ಮುಖ್ಯ ಕಾರಣರು ಯಾರು? ರಾವಣನೋ ಸೀತೆಯೋ ಅಂದರೆ ರಾವಣನೇ ದುಷ್ಟ ಅಂತ ಜನ ಅವನ ನಿಂದಿಪ್ಪುದು. ಆದರೆ ಕನಿಕರಿಬೋದು ಈ ಕೆಯಲ್ಲಿ, ಮನದ ಬಗ್ಗೆ ಅರಿಯದುದು ಮಂಕುತಿಮ್ಮ. ಈ ಒಂದು ಸಮಾಜ ಅದರ ಮನಸ್ಸು, ಜನ ಮನಸ್ಸನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ ಅಂಥೇಳಿ. ಇದಕ್ಕೆ ಪೂರಕವಾಗಿ ಕೆ ಎಸ್ ನರಸಿಂಹಸ್ವಾಮಿಯವ್ರದ್ದು ಒಂದು ಪದ್ಯ ಇದೆ, ಅದರ ಒಂದೆರಡು ಸಾಲು ಮಾತ್ರ ಗಮನಿಸೋಣ. ಅವ್ರು ಹೇಳ್ತಾರೆ ಈ ಸಮಾಜದ ಬಗ್ಗೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ನಿಂತವರ ಕೇಳುವರು ನೀನೇಕೆ ನಿಂತೆ, ಮಲಗಿದರೆ ಒಣಗುವರು ನಿನಗಿಲ್ಲ ಚಿಂತೆ,
ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ, ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಇಲ್ಲಿಲ್ಲ ಜೋಕೆ, ಇಲ್ಲಿಲ್ಲ ಜೋಕೆ. ಹೀಗೆ ಸಮಾಜ ಜನ ಒಂದಲ್ಲ ಒಂದನ್ನ ಟೀಕೆ ಮಾಡ್ತಾನೆ ಇರ್ತಾರೆ, ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಭಿಪ್ರಾಯ ಹೇಳ್ತಾರೆ. ನೂರಾರು ಮತವಿಹುದು ಲೋಕದು ಗ್ರಾಣದಲ್ಲಿ, ಆರಿಸಿಕೋ ನಿನ್ನ ರುಚಿಗೊಪ್ಪುವುದನದರೊಳ್. ನೂರಾರು ಮತವಿಹುದು ಲೋಕದು ಗ್ರಾಣದಲ್ಲಿ, ಆರಿಸಿಕೋ ನಿನ್ನ ರುಚಿಗೊಪ್ಪುವುದನದರೊಳ್. ಸಾರದಡುಗೆಯ ವಿಚಾರದೊಲೆಯಲಿ ಮಾಡೋ, ಸಾರದಡುಗೆಯನ್ ಒಳ ವಿಚಾರದೊಲೆಯಲಿ ಮಾಡೋ. ಬೇರೆ ಮತಿ ಬೇರೆ ಮತ ಮಂಗುತಿಮ್ಮ. ನೂರಾರು ಮತವಿಹುದು ಲೋಕದುಗ್ರಾಣದಲ್ಲಿ ಅಂದ್ರೆ ಒಂದು ವಿಷಯಕ್ಕೆ ನೂರಾರು ಅಭಿಪ್ರಾಯಗಳಿರುತ್ತೆ. ಮತ ಅಂದ್ರೆ ಇಲ್ಲಿ ಅಭಿಪ್ರಾಯ ಅಂತ. ಲೋಕದ ಉಗ್ರಾಣದಲ್ಲಿ ನೂರಾರು ಮತ ಇಹುದು. ಆರಿಸಿಕೋ ನಿನ್ನ ರುಚಿಗೊಪ್ಪುವುದನದರೊಳ್, ನಿನ್ನ ರುಚಿಗೆ ಒಪ್ಪತಕ್ಕಂತಹ ಅಭಿಪ್ರಾಯವನ್ನ ಅದರಿಂದ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಸಾರದಡುಗೆಯ ವಿಚಾರದೊಲೆಯಲ್ಲಿ ಮಾಡೆ, ವಿಚಾರದ ಒಲೆಯಲ್ಲಿ ಸಾರಪೂರ್ಣವಾಗಿರ್ತಕ್ಕಂಥ ಅಡುಗೆಯನ್ನು ಮಾಡಿದಾಗ ಸರಿಯಾದ ಫಲ ನಮಗೆ ಸಿಗುತ್ತೆ. ಮತಿ ಬೇರೆ ಮತ ಬೇರೆ ಮಂಕುತಿಮ್ಮ, ಮತಿ ಬೇರೆಯಾದಂತೆ ಮತ ಕೂಡ ಅಭಿಪ್ರಾಯ ಕೂಡ ಬೇರೆಯಾಗತ್ತೆ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ಶಾಸ್ತ್ರಿತನದಿಂದಲ್ಲ ಮಂಗುತಿಮ್ಮ. ಗಿಳಿಯೋದು ಪುಸ್ತಕ ಜ್ಞಾನ ಅಂತ ಅದನ್ನೇ ಇಲ್ಲಿ ಹೇಳಿದ್ದಾರೆ. ಪುಸ್ತಕದಿ ದೊರೆತರಿವು ಅಂತ, ಪುಸ್ತಕದಲ್ಲಿ ಬಂದಂಥ ಜ್ಞಾನ ಏನಿದೆಯಲ್ಲ, ಅರಿವೇನಿದೆ, ಅದು ಮಸ್ತಕದಿ ತಳೆದ ಮಣಿ. ಮಸ್ತಕ ಅಂದರೆ ಹಣೆಯಲ್ಲಿ ತಲೆಯಲ್ಲಿ ಇರ್ತಕ್ಕಂಥ ಒಂದು ಆಭರಣ, ಯಾವುದೋ ಒಂದು ವಸ್ತು. ಈ ವಸ್ತುವನ್ನು ಒಬ್ಬರಿಂದ ಒಬ್ಬರಿಗೆ ವರ್ಗಾವಣೆ ಮಾಡ್ಬೋದು. ಚೆನ್ನಾಗಿದೆ ಅಂದ್ಕೊಂಡ್ರೆ ನೀನು ಹಾಕ್ಕೊಳ್ಳಪ್ಪ ಸಂತೋಷ ಪಡು ಅಂತ ಹೇಳ್ಬೋದು. ಅಂದರೆ ಪುಸ್ತಕದಲ್ಲಿ ಬಂದಂಥ ಜ್ಞಾನವನ್ನು ಮತ್ತೊಬ್ಬರಿಗೆ ವರ್ಗಾವಣೆ ಮಾಡಬಹುದು. ಆದರೆ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚೇತನದಿ ಬೆಳೆದರಿವು ತರು ತಳೆದ ಪುಷ್ಪ. ಚೇತನದಲ್ಲಿ ಅಂತಶ್ಚೈತನ್ಯದಿಂದ ಅಂತರೀಕ್ಷಣೆಯಿಂದ ಬಂದಂಥ ಅರಿವು ಏನಿದೆ, ಇದು ತರು ತಳೆದ ಪುಷ್ಪ. ತರು ಅಂದರೆ ಒಂದು ಗಿಡ, ಗಿಡದಲ್ಲಿ ಬಿಟ್ಟಿರ್ತಕ್ಕಂಥ ಮೂಡಿ ಬಂದಿರತಕ್ಕಂಥ ಹೂವು. ಆ ಹೂವು ಕೊನೆಯಲ್ಲಿ ಸಿಗಿಸಿರ್ತಕ್ಕಂಥ ಒಂದು ವಸ್ತು ಅಲ್ಲ, ಅದು ಅದು ಅಂತಃಸ್ರೋತವಾಗಿ ಆ ಮರದ ಎಲ್ಲ ಸಾರವನ್ನು ಹೀರಿಕೊಂಡು ಅರಳಿರ್ತಕ್ಕಂಥ ಒಂದು ಪುಷ್ಪ ಅದು. ಅದನ್ನು ಮತ್ತೊಬ್ಬರಿಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ವಸ್ತು ಸಾಕ್ಷಾತ್ಕಾರ ವಸ್ತುವಿನ ನಿಜವಾಗಿರತಕ್ಕಂಥ ಅರ್ಥ ಅದರ ಪೂರ್ಣ ಅರಿವು ನಮಗಾಗಬೇಕಾದ್ರೆ ಅಂತರೀಕ್ಷಣೆ ಇಂಟ್ರೋಸ್ಪೆಕ್ಷನ್ ಅದರಿಂದ ಮಾತ್ರವೇ ಹೊರತು ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಬರೀ ಪುಸ್ತಕದ ಜ್ಞಾನದಿಂದ ನಿಜವಾಗಿರತಕ್ಕಂಥ ಒಂದು ವಸ್ತುವಿನ ಸ್ಥಿತಿ ಅರಿವು ನಮಗಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಪದ್ಯದ ಮೂಲಕ ಹೇಳಿದ್ದಾರೆ. ದೇಶವು ವಿಶಾಲ, ಪ್ರತಿ ಇವತ್ತು ದಿನದ ನಾಗರಿಕತೆಯಲ್ಲಿ ದೂರ ದೂರ ಇರ್ತಕ್ಕಂಥ ನಕ್ಷತ್ರಗಳೆಲ್ಲ ಹತ್ತಿರ ಆಗ್ತಾ ಇದ್ದಾವೆ. ಅದನ್ನೊಬ್ಬ ಹಿಂದಿ ಕವಿ ಕೂಡ ಹೇಳ್ತಾನೆ, ದೂರದ ನಕ್ಷತ್ರಗಳು ಹತ್ತಿರ ಆಗ್ತಾ ಇದೆ, ಆದರೆ ಪಕ್ಕದ ಮನೆಯವರು ನಕ್ಷತ್ರದಷ್ಟು ದೂರ ಆಗ್ತಾ ಇದ್ದಾರೆ ಅಂತ. ಅದೂ ನಿಜವೇ. ಇವತ್ತು ಒಂದು ವಿಷಯದಲ್ಲಿ ಗಮನಿಸುವಾಗ ಸಾಹಿತ್ಯ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಿಸಿರ್ತಕ್ಕಂಥದ್ದು. ಗ್ರೀಸಿನ ಕಬ್ಬಗಳ ನೋದುವರು ದೆಹಲಿಯಲಿ, ಕಾಶಿಯ ಶಾಸ್ತ್ರಗಳ ನಾಕ್ಸ್ಫರ್ಡಿನವರು. ಗ್ರೀಸಿನ ಕಬ್ಬಗಳ ನೋದುವರು ದೆಹಲಿಯಲಿ, ಕಾಶಿಯ ಶಾಸ್ತ್ರಗಳ ನಾಕ್ಸ್ಫರ್ಡಿನವರು. ದೇಶಕಾಲ ವಿಭಾಗ ಮನದ ರಾಜ್ಯದೊಳಿರದು, ದೇಶಕಾಲ ವಿಭಾಗ ಮನದ ರಾಜ್ಯದೊಳಿರದು, ಶ್ವಾಸವದು ಬೊಮ್ಮನದು ಮಂಗುತಿಮ್ಮ. ಗ್ರೀಸಿನ ಕಬ್ಬಗಳ ನೋದುವರು ದೆಹಲಿಯಲ್ಲಿ, ಇಲ್ಲಿ ಗ್ರೀಸಿನ ಕಾವ್ಯಗಳನ್ನು ದೆಹಲಿಯಲ್ಲಿ ಓದ್ತಾರೆ ಅಂದರೆ ಪಾಶ್ಚಾತ್ಯ ಒಂದು ಸಾಹಿತ್ಯವನ್ನು ನಮ್ಮ ದೇಶದ ಜನ ಅಭ್ಯಾಸ ಮಾಡ್ತಾರೆ. ಹಾಗೆ ಕಾಶಿಯ ಶಾಸ್ತ್ರಗಳ ನಾಕ್ಸ್ಫರ್ಡಿನವರು, ನಮ್ಮ ದೇಶದ ವೇದ ಉಪನಿಷತ್ತುಗಳನ್ನು ಹೊರದೇಶದ ಜನ ಅಭ್ಯಾಸ ಮಾಡ್ತಾರೆ, ಓದ್ತಾರೆ.
ಆ ಕಾರಣ ದೇಶ ಕಾಲ ವಿಭಾಗ ಮನದ ರಾಜ್ಯದಲ್ಲಿಲ್ಲ. ಮನದ ರಾಜ್ಯದಲ್ಲಿ ಈ ದೇಶ ಕಾಲ ಅದರ ವಿಭಾಗ ಪ್ರತ್ಯೇಕತೆ ಇಲ್ಲ. ಕಾರಣ ಶ್ವಾಸವದು ಬೊಮ್ಮನದು ಮಂಕುತಿಮ್ಮ. ಇದು ಪರಬ್ರಹ್ಮ, ಆಲ್ ಪ್ರಿವೇಡಿಂಗ್, ಆಮ್ನಿ ಪ್ರೆಸೆಂಟ್, ಆಮ್ನಿಷಿಯಂಟ್, ಸರ್ವವ್ಯಾಪಿಯಾಗಿರ್ತಕ್ಕಂಥ, ಸರ್ವಶಕ್ತನಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತು ಏನಿದೆಯಲ್ಲ ಅದಕ್ಕೆ ಸೇರಿರ್ತಕ್ಕಂಥದ್ದು ಈ ಮನದ ವಿಭಾಗ. ಇದರಲ್ಲಿ ಈ ಒಂದು ವ್ಯತ್ಯಾಸ ಇಲ್ಲ. ಎಲ್ಲ ಕಡೆಯಲ್ಲೂ ಕೂಡ ಈ ಒಂದು ತುಡಿತ, ಅದೇ ಒಂದು ವಿಷಯ ವ್ಯಾಪಿಸಿರ್ತಕ್ಕಂಥದ್ದು ಅಂತ ಹೇಳ್ತಾ ಸರ್ವವ್ಯಾಪಿಯಾಗಿರುವಂತಹ ಮನದ ರಾಜ್ಯ ಅನ್ನೋದನ್ನು ಸ್ಪಷ್ಟ ಮಾಡಿದ್ದಾರೆ. ಆದಿ ದಿವಸವದಾವುದೆಂದು ಮಿಹ ಜಗಕ್ಕೆ ಬೋಧನೆಯ ಸುಲಭತೆಗೆ ಸೃಷ್ಟಿ ಲಯ ಕಥನ. ಆದಿ ದಿವಸ ಅದಾವುದು ಎಂದೆಂದು ಮಿಹ ಜಗಕ್ಕೆ ಬೋಧನೆಯ ಸುಲಭತೆಗೆ ಸೃಷ್ಟಿ ಲಯ ಕಥನ. ಪಾದಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ, ಪಾದಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ, ಸೇದಿಕೊಂಡಿರೆ ಲಯವೋ ಮಂಕುತಿಮ್ಮ. ಹಾಗೆ ಒಮ್ಮೆ ಯೋಚನೆ ಮಾಡ್ತೇವೆ, ಈ ಜಗತ್ತಿನ ಸೃಷ್ಟಿಗೆ ಮೊದಲು ಯಾವುದು, ಕೊನೆ ಯಾವುದು, ಆದಿ ದಿವಸ ಅದಾವುದು, ಯಾವತ್ತು ಪ್ರಾರಂಭ ಆಯ್ತಿದು, ಇದಕ್ಕೆ ಕೊನೆ ಯಾವತ್ತಿದೆ ಅನ್ನೋದನ್ನು ವಿಚಾರ ಮಾಡ್ತಾ ಹೋದಾಗ ಉಪನಿಷತ್ತರಲ್ಲಿ ಬರುವಂತಹ ಒಂದು ಮಾತನ್ನು ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ಈ ವಿಶ್ವ ಅಂತಕ್ಕಂಥದ್ದು ಒಂದು ಕೂರ್ಮ ಇದ್ದ ಹಾಗೆ, ಆಮೆ ಅದು ತನ್ನ ಪಾದ ಮತ್ತು ತಲೆಯನ್ನು ಸೇದಿಕೊಂಡಿರೆ, ಒಳಗೆ ಸೇರಿಸ್ಕೊಂಡಿದ್ರೆ ಅದು ಲಯ, ತಲೆ ಮತ್ತು ಪಾದಗಳನ್ನು ಹೊರಕ್ಕೆ ಚಾಚಿಕೊಂಡ್ರೆ ಅದು ಸೃಷ್ಟಿ, ಹಾಗೆ ಇರತಕ್ಕಂಥದ್ದು ಸ್ಥಿತಿ. ಹೀಗೆ ಸೃಷ್ಟಿ ಸ್ಥಿತಿಯ ಲಯದ ಬಗ್ಗೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಅರ್ಥವನ್ನು ಕೊಡ್ತಾ ಹೇಳ್ತಾ ಹೋಗಿದ್ದಾರೆ. ಇದಕ್ಕೆ ಕೊನೆ ಮೊದಲು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಹಳ ಕಷ್ಟ. ಸೃಷ್ಟಿ ಯಾವಾಗ ಆಯಿತು ಪ್ರಾರಂಭ ಅಂತ ಹೇಳಿ, ನಭದ ಬಯಲೊಳನಂತ ಮನದ ಗುಹೆಯೊಳನಂತ ಉಭಯದ ನಡುವೆ ಸಾಧ್ಯಂತ ಜೀವಕಥೆ. ನಭದ ಬಯಲೊಳನಂತ ಮನದ ಗುಹೆಯೊಳನಂತ ಉಭಯದ ನಡುವೆ ಸಾಧ್ಯಂತ ಜೀವಕಥೆ. ವಿಭುವಬ್ಬನಿ ಗಾಳಿ ಬುಡ್ಡೆಗಳ ನೂದುವನೋ, ವಿಭುವಬ್ಬನಿ ಗಾಳಿ ಬುಡ್ಡೆಗಳ ನೂದುವನೋ, ಹಬೆಗುಳ್ಳೆಯೋ ಸೃಷ್ಟಿ ಮಂಕುತಿಮ್ಮ. ಇದೇ ರೀತಿ ಅಮಿತ ಪ್ರಪಂಚವನ್ನು ಕುರಿತು ಹೇಳಿದ್ದಾರೆ. ನಭದ ಬಯಲೋಳ ಅನಂತ, ನಾವು ಕಣ್ ತೆರೆದು ಹೊರಗಡೆ ಬಾನಿನಲ್ಲಿ ನೋಡಿದಾಗ, ಆಕಾಶದಲ್ಲಿ ನೋಡಿದಾಗ ಕಾಣ್ತಕ್ಕಂಥ ಕೆಲವೇ ನಕ್ಷತ್ರಗಳು ಮಾತ್ರ ನಮಗೆ ಕಾಣಿಸುತ್ತೆ, ಆದರೆ ಅಷ್ಟೇ ವಿಶ್ವ ಅಲ್ಲ, ಇಡೀ ನಕ್ಷತ್ರ ಪುಂಜಗಳಲ್ಲೆಲ್ಲ ಸೇರಿರ್ತಕ್ಕಂಥ ಒಂದು ಭಾಗ ನಾವಷ್ಟೇನೆ. ಅಂಥ ಅನೇಕ ಗ್ಯಾಲಕ್ಸಿಗಳು, ನಕ್ಷತ್ರಗಳ ಗುಂಪುಗಳು, ನಿಹಾರಿಕೆಗಳು ಮತ್ತಾವುದೋ ಒಂದರ ಸುತ್ತ ಸುತ್ತ ಇದ್ದಾವೆ. ಹೀಗೆ ನಮ್ಮ ಒಂದು ಭೂಮಂಡಲ, ನಂತರ ಸೌರ ವ್ಯೂಹ, ಅದಾದ ಮೇಲೆ ಇರತಕ್ಕಂಥ ಒಂದು ನಿಹಾರಿಕೆ ನಕ್ಷತ್ರ ಪುಂಜ, ಅದಾದ ಮೇಲೆ ಇನ್ನೂ ಹೆಚ್ಚಿನದು, ಹೀಗೆ ಬೆಳೀತಾ ಬೆಳೀತಾ ಹೋಗ್ತಾ ಇರತಕ್ಕಂಥದ್ದು ನಭದ ಬಯಲಲ್ಲಿ ಅನಂತವಾಗಿದೆ ಅಂತ ಇದರಲ್ಲಿ ಇರತಕ್ಕಂಥದ್ದು ಬೆಳೀತಿದೆ. ಇದು ಹೊರಗಡೆ ಇರತಕ್ಕಂಥದ್ದು. ವಿಶೇಷ ಅಂದರೆ ಮನದ ಗುಹೆಯೊಳು ಅನಂತ, ನಭದ ಬಯಲೊಳನಂತ, ಮನದ ಗುಹೆಯೊಳನಂತ, ಒಳಗಡೆಯೂ ಕೂಡ ಅನಂತವಾಗಿರ್ತಕ್ಕಂಥದ್ದುಂಟು, ಅದಕ್ಕೆ ಮಿತಿ ಇಲ್ಲ. ಒಳಗಡೆ ಇರ್ತಕ್ಕಂಥ ಅಮಿತ ಪ್ರಪಂಚ ನಮಗೆ ಹೊರಗಡೆನೂ ಇದೆ, ಅಮಿತ ಪ್ರಪಂಚ ಹೊರಗಡೆನೂ ಇದೆ. ಈ ಎರಡು, ಒಳಗಡಿನ ಪ್ರಪಂಚ ಮತ್ತು ಹೊರಗಿನ ಪ್ರಪಂಚವನ್ನು ಪ್ರತ್ಯೇಕ ಮಾಡಿರ್ತಕ್ಕಂಥದ್ದು ಈ ದೇಹ. ಈ ಉಭಯಗಳ ನಡುವೆ ಇರತಕ್ಕಂಥ ದೇಹ ಏನಿದೆಯಲ್ಲ, ಇದು ಜೀವವನ್ನು ನಡೆಸ್ತಾ ಇರತಕ್ಕಂಥದ್ದು ಈ ಜೀವ ಕಥೆ. ಆದ್ದರಿಂದ ಎರಡು ಅನಂತಗಳ ಮಧ್ಯೆ ಇರತಕ್ಕಂಥ ಅಂತ್ಯ ಇರುವಂತಹ ಈ ಭೌತಿಕ ಚೌಕಟ್ಟು ಬಿದ್ದು ಹೋದಾಗ ಎರಡು ಅನಂತಗಳು ಒಂದಾಗಿ ಬ್ರಹ್ಮನಲ್ಲಿ ಐಕ್ಯವಾಗತ್ತೆ, ಲೀನವಾಗತ್ತೆ. ಕಾಲವಕ್ಷಯ ದೀಪ ಅದರ ಪಾತ್ರೆಯ ಪಾರ, ಬಾಳ್ ಅದರಿನಾದೊಂದು ಕಿರುಹಣತೆ ಮಿಣುಕು. ಕಾಲವಕ್ಷಯ ದೀಪ ಅದರ ಪಾತ್ರೆಯ ಪಾರ, ಬಾಳ್ ಅದರಿನಾದೊಂದು ಕಿರುಹಣತೆ ಮಿಣುಕು. ಗಾಳಿ ಯಾರಿಪುದೊಂದನ್ ಇನ್ನೊಂದ ಹೊತ್ತಿಬುದೋ, ಗಾಳಿ ಯಾರಿಬುದೊಂದ ಇನ್ನೊಂದ ಹೊತ್ತಿಬುದು, ತೈಲಧಾರೆಯ ಖಂಡ ಮಂಗುತಿಮ್ಮ. ಈ ಜೀವಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ, ಹೇಗೆ ಜೀವ ಬರ್ತಕ್ಕಂಥದ್ದು. ಅದಕ್ಕೆ ಕಾಲ ಅಕ್ಷಯ ದೀಪ, ಈ ಕಾಲ ಅಂತಕ್ಕಂಥದ್ದು ಅಕ್ಷಯವಾಗಿರತಕ್ಕಂಥ ಒಂದು ದೀಪ. ಇದರ ಪಾತ್ರ ಅಪಾರ, ಇದರ ಒಂದು ಪಾತ್ರ ಇದೆಯಲ್ಲ ಅಕ್ಷಯ ದೀಪದ ಪಾತ್ರೆ ಅಪಾರವಾಗಿರುವಂಥದ್ದು.
ಅದರಲ್ಲಿ ತೈಲ ಧಾರೆ ಇದೆಯಲ್ಲ ಅದು ಅಖಂಡವಾಗಿ ನಿರಂತರವಾಗಿರ್ತಕ್ಕಂಥದ್ದು, ದೊಡ್ಡ ಒಂದು ದೀಪ. ಈ ಜೀವಗಳಿದೀವಲ್ಲ ಇವೆಲ್ಲ ಸಣ್ಣ ಸಣ್ಣ ಸ್ವಡರುಗಳು, ಸಣ್ಣ ದೀಪಗಳು. ಆ ದೀಪಗಳು ಅದನ್ನು ಹಚ್ಚಿಕೊಳ್ತವೆ ದೊಡ್ಡ ದೀಪದಿಂದ, ಕೆಲ ಕಾಲ ಉರಿದು ಬೆಳಗ್ತವೆ, ನಂತರ ಹಾಗೆ ಆರು ಹೋಗುತ್ತೆ, ಮತ್ತೊಂದನ್ನು ಹಚ್ಚಿಕೊಳ್ಳುತ್ತೆ, ಮತ್ತೊಂದು ಆರು ಹೋಗುತ್ತೆ. ಹೀಗೆ ಕಿರುಹಣತೆಯ ರೂಪದಲ್ಲಿರ್ತಕ್ಕಂತಹ ಜೀವಗಳು ನಶಿದು ಹೋಗ್ತಾ ಇರುತ್ತೆ. ಆದರೆ ಕಾಲ ಅಂತಕ್ಕಂಥದ್ದು ಮಾತ್ರ ಅಕ್ಷಯ ದೀಪ, ಅದರ ಪಾತ್ರ ಅಪಾರ. ಗಗನ ತಲೆನವಿರಾಗೆ ಪೆರೆತಾರೆ ಹೂವಾಗೆ ಜಗವೆಲ್ಲ ಒಪ್ಪುವಾಗೆ ಮಾಯೆ ಸತಿಯಾಗೆ, ಗಗನ ತಲೆನವಿರಾಗೆ ಪೆರೆತಾರೆ ಹೂವಾಗೆ ಜಗವೆಲ್ಲ ಒಪ್ಪುವಾಗೆ ಮಾಯೆ ಸತಿಯಾಗೆ, ನಗು ನಗುವ ಒಬ್ಬಿಡುವ ಜೀವ ತಾಂಡವರಸಿಗ, ನಗು ನಗುವ ಒಬ್ಬಿಡುವ ಜೀವ ತಾಂಡವರಸಿಗ, ಭಗವಂತ ಶಿವರುದ್ರ ಮಂಗುತಿಮ್ಮ. ಈ ವಿಶ್ವದ ಬಗ್ಗೆ ಮತ್ತೊಂದು ಹೇಳಿದ್ದಾರೆ. ಶಿವರುದ್ರ ನಟರಾಜನ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಗಗನ ತಲೆ ನವಿರಾಗೆ, ಗಗನ ಆಕಾಶವೇ ತಲೆಗೂದ್ಲು. ಚಂದ್ರ ತಾರಿಯರಿದಾರಲ್ಲ ಅವರೆಲ್ಲ, ಅವ್ರಿಗೆ ಅಲಂಕಾರ ಮಾಡಿರ್ತಕ್ಕಂಥ ಹೂಗಳು. ಈ ಜಗತ್ತೇ ಆ ಭಗವಂತನ ಶರೀರ. ಮಾಯೆ ಈತನ ಹೆಂಡತಿ. ಇದೆಲ್ಲದರ ಜೊತೆಯಲ್ಲಿ ಭಗವಂತ ತಾಂಡವ ನೃತ್ಯ ಮಾಡ್ತಾ ಇದ್ದಾನೆ. ಈ ಭಗವಂತ ಶಿವನೂ ಹೌದು ಅಂದರೆ ಸೌಮ್ಯವಾಗಿದ್ದಾನೆ, ಹಾಗೂ ರುದ್ರ ಭಯಂಕರನಾಗಿದ್ದಾರೆ. ಅದಕ್ಕೆ ಎರಡನ್ನು ಸೇರಿಸಿದ್ದಾರೆ, ಭಗವಂತ ಶಿವರುದ್ರ ಮಂಕುತಿಮ್ಮ. ಇವನು ಶಿವನೂ ಹೌದು ರುದ್ರನೂ ಹೌದು ಅಂತ ಹೇಳಿ. ಹುಳ ಹುಟ್ಟಿ ಸಾಯುತ್ತಿರೆ, ನೆಲ ಸಬೆದು ಕರಗುತ್ತಿರೆ, ಕಡದೊಳೆತ್ತಲೋ ಹೊಸ ದ್ವೀಪ ವೇಳುವುದು. ಹುಳ ಹುಟ್ಟಿ ಸಾಯುತ್ತಿರೆ, ನೆಲ ಸಬೆದು ಕರಗುತ್ತಿರೆ, ಕಡಲೊಳೆತ್ತಲೋ ಹೊಸ ದ್ವೀಪ ವೇಳುವುದು. ಕಳೆಯು ತೊಂದಿರಲಿಲ್ಲಿ ಬೆಳೆವುದಿನ್ನೊಂದೆಲ್ಲೋ, ಕಳೆಯು ತೊಂದಿರಲಿಲ್ಲಿ ಬೆಳೆವುದಿನ್ನೊಂದೆಲ್ಲೋ, ಅಳಿವಿಲ್ಲ ವಿಶ್ವಕ್ಕೆ ಮಂಗುತಿಮ್ಮ. ಇಂತಹ ಭಗವಂತನ ಸೃಷ್ಟಿಯಲ್ಲಿ ಚಮತ್ಕಾರ ನಡೀತಾ ಇರುತ್ತೆ. ಎಲ್ಲೋ ಒಂದು ಕಡೆ ನಾಶ ಆಯಿತು ಅಂತ ಅನ್ಕೋತೀವಿ, ಆದರೆ ನಾಶ ಆದದ್ದು ಮತ್ತೆಲ್ಲೋ ಬೆಳೆದಿರುತ್ತೆ. ಹುಳ ಹುಟ್ಟಿ ಸಾಯುತ್ತೀರೆ, ನೆಲ ಸವೆದು ಕರಗುತ್ತೀರೆ. ಹುಳಗಳು ಹುಟ್ಟುತ್ತಾ ಇರ್ತವೆ, ಸಾಯ್ತಾ ಇರ್ತವೆ, ನೆಲ ಸವೆದು ಕರಗೋಗ್ತಾ ಇರುತ್ತೆ, ಆದರೆ ಮತ್ತೆಲ್ಲೋ ಒಂದು ಕಡೆ ದ್ವೀಪ ಹೇಳ್ತಾ ಇರುತ್ತೆ. ಇನ್ನೊಂದು ಕಡೆ ಹೇಳ್ತಾ ಇದ್ದಾನೆ, ಹೊಳಪು ಹೊಳಪಿನ ನಡುವೆ ಅನಿತನಿತು ಬಿಡುವು, ಬೆಳೆಸು ಬೆಳೆಸಿನ ಸಾಲು ನಡುವೆ ಬದ ಗದ್ದೆಯಲ್ಲಿ. ಗದ್ದೆನಲ್ಲಿ ಬದ ಅಂತ ಕರೀತಾರೆ, ಆ ಕಡೆ ಈ ಕಡೆ ಬೆಳೆ ಬೆಳೆದಿರುತ್ತೆ, ಮಧ್ಯದಲ್ಲಿ ಬದ ಅಂತ ಕರೀತಾರೆ. ಹಾಗೆ ಒಂದು ಕಡೆಗೆ ಉಳಿವಿದ್ರೆ ಮತ್ತೊಂದು ಕಡೆ ಅಳಿವಿರಬೇಕು. ಉಳಿವಿಗೆ ಅಳಿವಿನ ನೆರೆಯು, ಇದನ್ನು ಹಾಗೆಯೇ ವಸ್ತು ನಿತ್ಯತೆ ನಿಯಮವನ್ನು ಕೂಡ ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ವಸ್ತುಗಳು ನಾಶ ಆಗೋದಿಲ್ಲ, ಅದು ಇಲ್ಲಿ ಕಡಿಮೆ ಆದರೆ ಮತ್ತೊಂದು ಕಡೆ ಅದು ಕಾಣಸಿಗುತ್ತೆ ಅನ್ನೋದು ಕೂಡ ಇದರ ಅರ್ಥ. ಕಮಲ ಉದಯದೊಳರಳಿ ಸಂಜೆಯಲಿ ಮಗುಳಾಗಿ ಸುಮವಪ್ಪುದಂತೆ ಮರುವಗಲು ಮಗಳ್ದಂತೂ, ಕಮಲ ಉದಯದೊಳರಳಿ ಸಂಜೆಯಲಿ ಮಗುಳಾಗಿ ಸುಮವಪ್ಪುವಂತೆ ಮರುವಗಲು ಮಗಳ್ದಂತೂ. ಅಮಿತ ಪ್ರಪಂಚ ನಾಕುಂಚ ನಾವರ್ತನ ಕ್ರಮವೇ, ಅಮಿತ ಪ್ರಪಂಚ ಆಕುಂಚ ನಾವರ್ತನ ಕ್ರಮವೇ, ವಿಶ್ವಚರಿತ್ರೆ ಮಂಕುತಿಮ್ಮ. ಭೂಮಂಡಲ ಒಂದಾಯ್ತಲ್ಲ, ಹಾಗೆ ಇಡೀ ವಿಶ್ವದ ಬಗ್ಗೆ ಏನು ಅಂತ ಕೇಳಿದಾಗ ತುಂಬ ಒಳ್ಳೆಯ ಚಿತ್ರ ಕೊಟ್ಟಿದ್ದಾರೆ. ಇದು ಇವತ್ತಿನ ಅತ್ಯಾಧುನಿಕವಾಗಿರತಕ್ಕಂಥ ವೈಜ್ಞಾನಿಕ ಒಂದು ತೀರ್ಮಾನ. ಅವ್ರು ಹೇಳ್ತಾರೆ, ಕಮಲ ಉದಯದೊಳರಳಿ, ಕಮಲದ ಹೂವು ಬೆಳಗಿನ ಬಿಸಿಲಿಗೆ ಅರಳುತ್ತೆ, ಸಂಜೆಗೆ ಮತ್ತೆ ಅದು ಮೊಗ್ಗಾಗತ್ತೆ, ಮತ್ತೆ ಮಾರನೇ ದಿವಸ ಬೆಳಗ್ಗೆ ಅರಳುತ್ತೆ, ಮತ್ತೆ ಸಂಜೆ ಮೊಗ್ಗಾಗತ್ತೆ. ಹೀಗೆ ಹೂವು ಅರಳುವುದು, ವಿಕಸನವಾಗುವುದು, ನಂತರ ಸಂಕುಚನ ಆಗ್ತಕ್ಕಂಥದ್ದು, ಇದು ನಿರಂತರ ಕ್ರಿಯೆ. ಇದೇ ರೀತಿ ಈ ವಿಶ್ವ ಏನಿದೆ, ಅಮಿತ ಪ್ರಪಂಚ ಏನಿದೆಯಲ್ಲ, ಇದರ ಆಕುಂಚನ ಆವರ್ತನ ಕ್ರಮವೇ, ಇದರ ಸಂಕುಚಿತವಾಗ್ತಕ್ಕಂಥದ್ದು, ವಿಕಸನವಾಗ್ತಕ್ಕಂಥ ಈ ಒಂದು ಆವರ್ತನ ಕ್ರಿಯೆ ಸದಾ ನಡೀತಾ ಇದೆ. ಇದನ್ನು ವಿಶ್ವ ಚರಿತ್ರೆ ಅಂತ ಕರೆದಿದ್ದಾರೆ. ಅದು ಇಡೀ ವಿಶ್ವ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್, ವಿಶಾಲವಾಗ್ತಾ ಹೋಗುತ್ತೆ, ಕೊನೆಗೆ ಸೆಳೆದುಕೊಳ್ತಾ ಹೋಗುತ್ತೆ, ಸೆಳಿತಾ ಸೆಳಿತಾ ಕೊನೆಗೆ ತನ್ನ ಭಾರವೇ ಜಾಸ್ತಿಯಾಗಿ ಮತ್ತೆ ಅಲ್ಲಿಂದ ಎಕ್ಸ್ಪ್ಲೋರ್ಡ್ ಆಗುತ್ತೆ,
ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳಿ ಕರೀತಾರೆ. ಹೀಗೆ ಮತ್ತೆ ವಿಶ್ವದ ಸೃಷ್ಟಿ ಬೆಳೀತಾ ಹೋಗುತ್ತೆ ಅಂತನ್ನೋದನ್ನ ಬಹಳ ಸೊಗಸಾಗಿರ್ತಕ್ಕಂಥ ಕಮಲದ ಹೂವಿನ ಚಿತ್ರದಲ್ಲಿ ನಮಗೆ ಇವನ್ನ ಕೊಟ್ಟಿದ್ದಾರೆ. ಜಡವೇನು ಜೀವವೇಂ ಚೈತನ್ಯ ನಿದ್ರಿಸುತ್ತಿರು ಎಡೆಯಲ್ಲ ಜಡಲೋಕ ಕಲ್ಲು ಕಡ್ಡಿ ಕಸ. ಜಡವೇನು ಜೀವವೇಂ ಚೈತನ್ಯ ನಿದ್ರಿಸುರು ವೆಡೆಯಲ್ಲ ಜಡಲೋಕ ಕಲ್ಲು ಕಡ್ಡಿ ಕಸ. ಅಡಗಿರ್ಪ ಚೈತನ್ಯ ಎಚ್ಚರಲು ಜಂತು ಜಗ. ಅಡಗಿರ್ದ ಚೈತನ್ಯ ಎಚ್ಚರಲು ಜಂತು ಜಗ. ಜಡವೇ ಜೀವದ ವಸತಿ ಮಂಕುತಿಮ್ಮ. ಜಡವೇನು ಚೈತನ್ಯ ಏನು, ಇದೆರಡಕ್ಕೆ ವ್ಯತ್ಯಾಸ ಬಹಳ ಸೂಕ್ಷ್ಮವಾಗಿರುವಂತಹದ್ದು. ಜಡ ಚೈತನ್ಯ, ಜಡ ಯಾವುದು? ಯಾವುದು ನಿಶ್ಚಿತ ಚಲನ ಇಲ್ಲದೆ ಇರತಕ್ಕಂಥದ್ದನ್ನ ಜಡ ಅಂತ ಹೇಳಿ ಕರಿತೇವೆ. ಒಂದು ಕಡೆ ಇರುವಂತಹದ್ದು ಜಡ ಅದು. ಚೈತನ್ಯ ಶಕ್ತಿಯುತವಾಗಿರ್ತಕ್ಕಂಥದ್ದು. ಈ ಜಡ ಯಾವಾಗ ಚೈತನ್ಯ ಯಾವಾಗ ಅಂತ ಹೇಳ್ತಾರೆ, ಮಲಗಿದ್ರೆ ಅದು ಜಡ, ಎದ್ದಿರಲು ಚೈತನ್ಯ ಜಗ. ಅಲ್ಲಿಗೆ ಜಡ ವಸ್ತುಗಳು ಚೈತನ್ಯವಾಗುತ್ತೆ, ಚೈತನ್ಯ ಜಡ ವಸ್ತುವಾಗಿ ಪರಿವರ್ತನೆಯಾಗತ್ತೆ. ಇದನ್ನ ಐನ್ಸ್ಟೈನ್ ಅವರ ಮಾಸ್ ಅಂಡ್ ಎನರ್ಜಿ ರಿಲೇಷನ್ ಅನ್ನು ಮಾತನ್ನು ಹೇಳ್ತಾರೆ. ಅದಕ್ಕೆ ಪೂರಕವಾಗಿರುವಂತಹ ಪದ್ಯ ಇದು. ವಸ್ತುಗಳೆಲ್ಲ ಕೂಡ ಚೈತನ್ಯವಾಗಿ ರೂಪವಾಗುತ್ತೆ, ಚೈತನ್ಯಗಳು ಕೂಡ ವಸ್ತುವಿನ ರೂಪಕ್ಕೆ ವಾಪಸ್ ಹಿಂದಿರುಗತ್ತೆ. ಇದಕ್ಕೆ ಮತ್ತೊಂದು ಅರ್ಥದಲ್ಲಿ ಕೂಡ ಗಮನಿಸಿದ್ದಾರೆ ಡಿ ವಿ ಗುಂಡಪ್ಪನವರು. ಆ ಶಿಲೆಯಾಗಿ ನಿದ್ರಿಸುತ್ತಿದ್ದ ಅಹಲ್ಯೆ ರಾಮಪದ ಸ್ಪರ್ಶದಿಂದ ಎದ್ದು ನಿಂತಲು ಅಂತ ಹೇಳಿ ಅದಕ್ಕೂ ಇದನ್ನೇ ಕೊಡ್ತಾರೆ. ಶಿಲೆಯಾಗಿದ್ದಂತಹ ಜಡವಾಗಿದ್ದಂತಹ ಅಹಲ್ಯೆ ರಾಮನ ಪದ ಸ್ಪರ್ಶದಿಂದ ಚೈತನ್ಯದ ಸ್ಪರ್ಶದಿಂದ ಮತ್ತೆ ಚೈತನ್ಯವಾಗಿ ರೂಪುಗೊಂಡ್ಲು ಅಂತ ಹೇಳಿ. ಹೀಗೆ ಚೈತನ್ಯದ ಮತ್ತೆ ವಸ್ತುಗಳ ನಿರಂತರ ಬದಲಾವಣೆ ಆಗ್ತಕ್ಕಂಥದ್ದು ಈ ಒಂದು ಜಗತ್ತಿನ ರೂಪ. ಯಾವುದೆಲ್ಲ ಜಡವಾಗಿ ಕಾಣಿಸುತ್ತೆ ಅದೆಲ್ಲ ಚೈತನ್ಯವಾಗಿ ಪರಿವರ್ತನೆ ಆಗುತ್ತೆ. ಚೈತನ್ಯವಾಗಿರುವಂತಹದ್ದು ಮತ್ತೆ ಜಡವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು ವಿಶ್ವದ ಚರಿತ್ರೆ. ನಾಟಕವ ನೋಡು ಬ್ರಹ್ಮಾಂಡ ರಂಗ ಸ್ಥಳದಿ ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ. ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ. ಆಟಕ್ಕೆ ಕಥೆಯಿಲ್ಲ ಮೊದಲಿಲ್ಲ ಕಡೆಯಿಲ್ಲ. ಆಟಕ್ಕೆ ಕಥೆಯಿಲ್ಲ ಮೊದಲಿಲ್ಲ ಕಡೆಯಿಲ್ಲ. ನೋಟಕರು ಮಾಟಕರೇ ಮಂಗೂತಿಮ್ಮ. ಈ ಒಂದು ಜಗತ್ತೇ ಒಂದು ನಾಟಕ ರಂಗ. ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳ. ಈ ರಂಗಸ್ಥಳ ಬ್ರಹ್ಮಾಂಡವೇ ಒಂದು ರಂಗಸ್ಥಳ ಇದು. ಇಲ್ಲಿ ಎಷ್ಟು ಜನ ನಾಟಕದ ಪಾತ್ರಧಾರಿಗಳು ಅಂದರೆ ಕೋಟಿ ಕೋಟಿ ನಟರ ಅಂತೀವರು ಚಿತ್ರ ಪಾತ್ರಗಳ. ಕೋಟ್ಯಾಂತರ ಜನ ಇದರಲ್ಲಿ ಪಾತ್ರ ರಚನೆಯಲ್ಲಿ ತೊಡಗಿದ್ದಾರೆ. ಈ ಆಟಕ್ಕೆ ಕಥೆ ಯಾವುದು, ಮೊದಲು ಯಾವುದು? ಮೊದಲೂ ಇಲ್ಲ ಕೊನೆಯೂ ಇಲ್ಲ. ಇದರಲ್ಲಿ ಪಾತ್ರಧಾರಿಗಳು ಯಾರು? ನೋಟಕರು ಮಾಟಕರೇ. ಯಾರು ನೋಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಲ್ಲ ಪ್ರೇಕ್ಷಕರು, ಅವರು ಕೂಡ ನಾಟಕದ ಪಾತ್ರಧಾರಿಗಳೇ. ಈ ನಾಟಕದಲ್ಲಿ ಕೊಟ್ಟಂತಹ ಪಾತ್ರವನ್ನು ನಾವು ನಮಗೆ ಕೊಟ್ಟಂತಹ ಪಾತ್ರವನ್ನು ಮಾಡ್ತಕ್ಕಂಥದ್ದು ಮಾತ್ರ ಕೆಲಸವೇ ಹೊರತು ಈ ಪಾತ್ರಗಳು ಏಕೆ, ಈ ಪಾತ್ರಗಳು ಏಕಿದೆ, ಇದು ಅವಶ್ಯಕತೆ ಇಲ್ಲ ಅನ್ನುವ ಪ್ರಶ್ನೆ ಬರೋದಿಲ್ಲ. ಹಾಗೆ ನಾಟಕ ನಿರಂತರವಾಗಿ ನಡೀತಾ ಇರುತ್ತೆ. ಜೀವ ಸಂಘವಿದೇನು ಗಂಜೀಫಿ ನೆಲೆಕಟ್ಟು ದೈವ ಪೌರುಷ ಪೂರ್ವ ವಾಸನೆಗಳೆಂಬ. ಜೀವ ಸಂಘವಿದೇನು ಗಂಜೀಫಿ ನೆಲೆಕಟ್ಟು ದೈವ ಪೌರುಷ ಪೂರ್ವ ವಾಸನೆಗಳೆಂಬ. ಮೂವರದ ನಾಡುವರು ಚದುರಿಸುತ್ತೆ ಬೆರೆಸಿಡುತ್ತೆ. ಮೂವರದ ನಾಡುವರು ಚದುರಿಸುತ್ತೆ ಬೆರೆಸಿಡುತ್ತೆ. ನಾವೆಲ್ಲರ ಆಟದಲ್ಲಿ ಮಂಕುತಿಮ್ಮ. ಜೀವನದ ಬಗ್ಗೆ ಮತ್ತೊಂದನ್ನು ಹೇಳ್ತಾರೆ. ನಮ್ಮ ಪರಿಸ್ಥಿತಿ ಏನು ಅಂದ್ರೆ, ಜೀವ ಸಂಘವಿದೇನು ಗಂಜೀಫಿ ನೆಲೆಕಟ್ಟು. ಗಂಜೀಫ ಅಂತ ಗಂಜೀಫಿ ನೆಲೆಕಟ್ಟು ಅಂತ ಹೇಳಿದ್ರೆ ಆ ಒಂದು ಹಿಂದೆ ರಾಜರು ಆಡ್ತಾ ಇದ್ದಂತಹ ಇಸ್ಪೀಟಿನ ಆಟ. ಆ ಇಸ್ಪೀಟಿನ ಎಲೆಗಳಿಗೆ ಬಹಳ ವರ್ಣರಂಜಿತವಾಗಿ ಚಿತ್ರಗಳನ್ನೆಲ್ಲ ಬರೆದಿರೋರು, ಅದಕ್ಕೆ ಗಂಜೀಫಾ ಕಲೆ ಅಂತ ಕೂಡ ಅದನ್ನು ಕರೀತಾರೆ. ಆ ಗಂಜೀಫಿನ ಆಟದಲ್ಲಿ ಮೂರು ಜನ ಆಟ ಆಡ್ತಾ ಇದ್ದಾರೆ. ಭಾಗವಹಿಸ್ತಾ ಇರ್ತಕ್ಕಂಥವ್ರು ದೈವ ಪೌರುಷ ಮತ್ತೆ ವಾಸನೆ. ದೈವ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು, ಮತ್ತೆ ಪೌರುಷ ವಾಸನೆ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ಸೆಳೆತ. ಈ ಆಟ ಆಡ್ತಾ ಇದ್ದಾರೆ, ಚದುರಿಸುತ್ತೆ ಬೇರೆ ಬೇರೆ ಕಡೆ ಎಲೆಗಳನ್ನು ಹಾಕ್ತಾ ಇದ್ದಾರೆ. ನಾವು ಯಾವ ಯಾವಾಗ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅನ್ನೋದು ಆ ಮೂರು ಜನರ ಕೈಲಿದೆ. ಆಟ ದೈವ
ದೈವ ಪೌರುಷ ಮತ್ತೆ ವಾಸನೆ ಮೂವರು ಇದನ್ನು ಚದುರಿಸ್ತಾ ಇದ್ದಾರೆ, ಇದನ್ನು ಆ ಕಡೆ ಈ ಕಡೆಗೆ ಹಾಕ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅದರ ಆಟದ ಎಲೆಗಳಾಗಿದ್ದೇವೆ. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನವನು ಪೇಳ್ದಂತೆ ಪಯಣಿಗರು. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನವನು ಪೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡೋ, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡೋ. ಪದ ಕುಸಿಯ ನೆಲವಿಹುದು ಮಂಗುತಿಮ್ಮ. ಬದುಕು ಜಟಕಾ ಬಂಡಿ ವಿಧಿಯಾದರ ಸಾಹೇಬ. ಈ ಬದುಕು ಅಂತಕ್ಕಂಥದ್ದು ಒಂದು ಜಟಕಾ ಬಂಡಿ ಇದ್ದಾಗೆ ತುಂಬ ಸಂತೋಷ, ಜಟಕಾದರೆ ಪ್ರಯಾಣ ಮಾಡಲಿಕ್ಕೆ ಆನಂದವಾಗತ್ತೆ. ಆದರೆ ಅವ್ರು ಹೇಳ್ತಾರೆ ವಿಧಿಯಾದರ ಸಾಹೇಬ, ವಿಧಿ ಇದನ್ನು ನಿಯಂತ್ರಣ ಮಾಡ್ತಾ ಇರೋನು ವಿಧಿ. ಕುದುರೆ ನೀನು, ಅವನು ಪೇಳದಂತೆ ಪಯಣಿಗರು. ಅವನು ಅಂದರೆ ವಿಧಿ, ವಿಧಿ ಹೇಳಿದಾಗೆ ಪಯಣಿಗರು ಮತ್ತು ನೀನು ಕೂಡ ಹೋಗ್ತಕ್ಕಂಥದ್ದು. ಮದುವೆಗೋ ಮಸಣಕ್ಕೋ ಪೇಳೆಂದ ಕಡೆಗೋಡು. ನಾನು ಹೋಗ್ತಾ ಇರುವಾಗ ಒಂದು ಕವಲು ದಾರಿ ಬಂದಿದೆ, ಒಂದು ಕಡೆಯಲ್ಲಿ ಮದುವೆ ಮಂಟಪ ಮತ್ತು ಮಂಗಳ ಶಬ್ದಗಳೆಲ್ಲ ಕೇಳಿಸ್ತಾ ಇದೆ. ನಾನು ಅಲ್ಲಿಗೆ ಹೋಗಬೇಕು ಅಂತ ನನಗೆ ಆಸೆ. ಆದರೆ ಪಕ್ಕದಲ್ಲಿ ಇನ್ನೊಂದು ಸ್ಮಶಾನ ಇದೆ, ಅಲ್ಲಿ ಚಿತೆ ಉರಿತಾ ಇದೆ. ಸಹಜವಾಗಿ ನನ್ನ ಆಸೆ ಮದುವೆ ಕಡೆಗೆ ಹೋಗ್ಬೇಕಂಥೇಳಿ, ಆದರೆ ವಿಧಿ ಯಾವ ಕಡೆಗೆ ತಿರುಗಿಸ್ತಾನೆ ಅಂತ ಗೊತ್ತಿಲ್ಲ. ಮದುವೆಗೋ ಮಸಣಕ್ಕೋ ಅಂದರೆ ಸುಖವೋ ದುಃಖಕ್ಕೋ ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಪದ ಕುಸಿದು ನೆಲೆಗೆ ಬಿದ್ದೆ ಅಂದರೆ ಮತ್ತೆ ಚೇತರಿಸ್ಕೊಂಡು ಹೇಳಬೇಕಾಗತ್ತೆ, ಹೇಳೋಕ್ಕೆ ಅವಕಾಶ ಇದೆ. ಆದ್ದರಿಂದ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನವನು ಪೇಳ್ದಂತೆ ಪಯಣಿಗರು ಎಂದು ಮಾತನ್ನು ಹೇಳಿದ್ದಾರೆ. ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗಂ, ಇಕ್ಷು ದಂಡದ ಓಲು ಕಷ್ಟ ಭೋಜನವೇ. ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗಂ, ಇಕ್ಷು ದಂಡದ ಓಲು ಕಷ್ಟ ಭೋಜನವೇ. ದಕ್ಷತೆಯಿಂದ ಹಿಡಿಯುವಂಗೆ ಒಂದೆರಡು ಗುಟುಕು ರಸ, ದಕ್ಷತೆಯಿಂದ ಹಿಡಿಯುವಂಗೆ ಒಂದೆರಡು ಗುಟುಕು ರಸ. ಮಾಕ್ಷಿಕರು ಮಿಕ್ಕೆಲ್ಲ ಮಂಗುತಿಮ್ಮ. ಮತ್ತೊಂದು ಸುಂದರವಾದ ಚಿತ್ರಣ ಕೊಟ್ಟಿದ್ದಾರೆ. ಈ ಜಗತ್ತಿದೆಯಲ್ಲ, ಇದು ದ್ರಾಕ್ಷಿ ರಸ ಅಲ್ಲ ಅಂತ. ದ್ರಾಕ್ಷಿ ಹಣ್ಣಾದರೆ ತಕ್ಷಣ ಬಾಯಿಗೆ ಹಾಕ್ಕೊಂಡು ಬಹಳ ಸೊಗಸಾಗಿ ಸುಲಭವಾಗಿ ರಸವನ್ನು ಹೀರ್ಬೋದು. ಆದರೆ ಹೇಳ್ತಾರೆ ದ್ರಾಕ್ಷಿ ರಸವೇನಲ್ಲ ಇದು ಇಕ್ಷು ದಂಡದ ಓಲು ಅಂತ. ಇಕ್ಷು ಅಂದರೆ ಕಬ್ಬಿನ ತುಂಡು. ಕಬ್ಬಿನ ತುಂಡನ್ನು ನೋಡಿದ ತಕ್ಷಣ ಅಷ್ಟು ಸುಲಭವಾಗಿ ಅದನ್ನು ತಿನ್ನಲಿಕ್ಕೂ ಸಾಧ್ಯ ಇಲ್ಲ, ಅದರ ಸಂತೋಷವನ್ನು ಕೂಡ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಬಹಳ ಕಷ್ಟಪಟ್ಟು ಒಂದು ಸ್ವಲ್ಪ ಅದನ್ನು ಹಿಂಡಿದರೆ ಒಂದು ಸ್ವಲ್ಪ ಒಂದೆರಡು ಗುಟುಕು ಅವನಿಗೆ ಸಿಗ್ಬೋದು ಅಷ್ಟೇ. ಉಳಿದವರೆಲ್ಲ ಮಾಕ್ಷಿಕರು ಮಿಕ್ಕೆಲ್ಲ ಅಂದರೆ ಮಾಕ್ಷಿಕರು ಅಂದ್ರೆ ನೊಣಗಳು ಅಂತ. ಇವರು ಬಹಳ ಕಷ್ಟಪಟ್ಟು ಜೀವನ ಅನುಭವಿಸುವಂಥ ಕೆಲಸ ಮಾಡಿರ್ತಾರೆ, ಒಂದು ನಾಲ್ಕು ಜನ ಮಾತ್ರ. ಇನ್ನು ಕೆಲವರು ಪಾಪ ಆ ಬಹಳ ಕಷ್ಟವಾಗಿರ್ತಕ್ಕಂಥ ಜೀವನವನ್ನು ಅನುಭವಿಸೋದಕ್ಕಾಗದಲ್ಲೇ ಅಲ್ಲಿ ಕೆಳಗೆ ಬಿದ್ದಿರ್ತಕ್ಕಂಥ ಕೆಲವು ತೊಟ್ಟನ್ನು ಮಾತ್ರ ಅವರು ನೋಡಿ ಸಂತೋಷ ಪಡ್ತಾರೆ, ಅನುಭವ ಸಂತೋಷ ಪಡ್ತಾರೆ ಅಂತಕ್ಕಂಥದ್ದು. ಓರ್ವ ನಾನೆಂದು ನೀನೆಂದು ತಿಳಿಯುವ ಜಗದೀ, ನೂರ್ವರಣಗಿಹರು ನಿನ್ನಾತ್ಮಕೋಶದಲ್ಲಿ. ಓರ್ವ ನಾನೆಂದು ನೀನೆಂದು ತಿಳಿಯುವ ಜಗದೀ, ನೂರ್ವರಣಗಿಹರು ನಿನ್ನಾತ್ಮಕೋಶದಲ್ಲಿ. ಪೂರ್ವಿಕರು ಜತೆಯವರು ಬಂಧು ಸಖ ಶತ್ರುಗಳು, ಪೂರ್ವಿಕರು ಜತೆಯವರು ಬಂಧು ಸಖ ಶತ್ರುಗಳು. ಸರ್ವರಿಂ ನಿನ್ನ ಗುಣ ಮಂಗುತಿಮ್ಮ. ನಾವು ಜಗತ್ತಲ್ಲಿ ಒಬ್ಬರೇ ಅಂತ ಅನ್ಕೋತೀವಿ. ಅದಕ್ಕೆ ಹೇಳ್ತಾರೆ ವರ್ವ ನಾನೆಂದು ನೀನೆಂದು ತಿಳಿಯುವ ಜಗದಿ. ನಾನೊಬ್ಬನೇ ಅಲ್ಲ, ನೂರಾರು ಜನರು ಸೇರ್ಕೊಂಡಿದ್ದಾರೆ. ನೂರ್ವ ರಣಗಿಹರು ನಿನ್ನ ಆತ್ಮಕೋಶದಲ್ಲಿ, ಆತ್ಮಕೋಶದಲ್ಲಿ ನೂರಾರು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಂಧುಗಳು, ಜೊತೆಯವರು, ಬಂಧು ಸಖ ಶತ್ರುಗಳು, ಎಲ್ಲರಿಂದ ಅನುವಂಶಿಕವಾಗಿರ್ತಕ್ಕಂಥ ಗುಣಗಳು ಕೂಡ ಬಂದಿದೆ, ಪರಂಪರೆಯಿಂದ ಬಂದಿರತಕ್ಕಂಥ ಗುಣಗಳು ಬಂದಿದೆ, ಸುತ್ತಮುತ್ತ ಇರತಕ್ಕಂಥ ನಮ್ಮ ಎಲ್ಲ ಬಂಧು ಬಾಂಧವರ ಗುಣಗಳ ಪರಿಣಾಮ ಕೂಡ ನನ್ನ ಮೇಲಾಗಿದೆ. ಹಾಗಾಗಿ ನಾನು ಈ ಜಗತ್ತಿನಲ್ಲಿ ಒಬ್ಬಂಟಿಗನಾಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರ ಒಂದು ಪ್ರಭಾವ ಅದರ ಪರಿಣಾಮ ನನ್ನ ಮೇಲಾಗಿದೆ. ಓರ್ವ ನಾನೆಂದು ನೀನೆಂದು ತಿಳಿಯುವ ಜಗದಿ, ನೂರ್ವರಣಗಿಯವರು ನಿನ್ನ ಆತ್ಮಕೋಶದಲ್ಲಿ.
ರಾಮನಡಿಯಿಟ್ಟ ನೆಲ ಭೀಮನು ಸುರಿದ ಗಾಳಿ ವ್ಯೋಮದೆ ಭಗೀರಥಂ ತಂದ ಸುರತಟನೀ ರಾಮನಡಿಯಿಟ್ಟ ನೆಲ ಭೀಮನು ಸಿರಿದ ಗಾಳಿ ವ್ಯೋಮದೆ ಭಗೀರಥಂ ತಂದ ಸುರತಟಿನೀ ಸೋಮನಂ ಪೆತ್ತ ಕಡಲ್ ಈ ಪುರಾತನಗಳಿರೇ ಸೋಮನಂ ಪೆತ್ತ ಕಡಲ್ ಈ ಪುರಾತನಗಳಿರೇ ನಾವೆಂತೂ ಹೊಸಬರೆಲೋ ಮಂಗುತಿಮ್ಮ. ಈ ಜಗತ್ತು ಬಹಳ ಹೊಸದು ಅಂತ ಅನ್ಸುತ್ತೆ ನಮಗೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಯುಗ ಯುಗಾಂತರಗಳಿಂದ ಹರಿದು ಬಂದಿರತಕ್ಕಂಥದ್ದು ಇದು. ಕಾರಣ ರಾಮನಡಿಯಿಟ್ಟ ನೆಲ ಭೀಮನ್ ಉಸುರಿದ ಗಾಳಿ. ರಾಮ ಇಲ್ಲಿದ್ದ, ಭೀಮ ಇಲ್ಲಿದ್ದ, ಅಂದ್ರೆ ಹರಿದು ಬಂದಿರತಕ್ಕಂಥ ಒಂದು ಪರಂಪರೆ ಇದು ನಡ್ಕೊಂಡು ಬಂದಿದೆ. ಇದು ಕಾಲವು ಕೆಟ್ಟಿರ್ತಕ್ಕಂಥದ್ದಲ್ಲ, ಬದಲಾವಣೆ ಆಗ್ತಾ ಇದೆ. ರಾಮನಿದ್ದಂದು ರಾವಣನಿದ್ದನಲ್ಲ, ಭೀಮನಿದ್ದಂದು ದುಶ್ಯಾಸನನಿದ್ದನಲ್ಲ. ಅನ್ಯಾಯಕಾರಿ ಇಲ್ಲದೆ ಇರೋ ದಿವಸ ಯಾವತ್ತಿದೆ? ನಾವಂತೀವಿ ಕಾಲ ಕೆಟ್ಟೋಗಿದೆ ಅಂತ. ಅದನ್ನೇ ಒಮ್ಮೆ ಮಾತು ಹೇಳ್ತಾ ಇದ್ರು, ಏನ್ ಸ್ವಾಮಿ ಕಾಲ ಕೆಟ್ಟೋಗಿದೆಯಲ್ಲ ಅಂತ. ಈ ಮಾತನ್ನ 1940 ಯಾರೋ ಒಬ್ರು ಹಿರಿಯರು ಹೇಳಿದ್ರು. ಅದೇ ಮಾತನ್ನ 1980-90 ಕೂಡ ಅದೇ ಜನ ಹೇಳ್ತಿದ್ದಾರೆ, ಕಾಲ ಕೆಟ್ಟಿದೆ ಅಂತ. ಅದಕ್ಕೆ ಗುಂಡಪ್ಪನವ್ರು ಹೇಳ್ತಾರೆ, ಇವಾಗಲ್ಲ ಆ ದ್ವಾಪರ ಯುಗದಲ್ಲೂ ಕೂಡ ಕಾಲ ಕೆಟ್ಟಿತ್ತು ಅಂತ ಹೇಳಿ. ಕಾಲ ಕೆಡದೇ ಇರುವಂತಹದ್ದು ಯಾವತ್ತಿದೆ ಅಂತ ಹೇಳಿ. ಒಂದೇ ಗಗನವ ಕಾಣುತ್ತ, ಒಂದೇ ನೆಲವನು ತುಳಿಯುತ್ತ, ಒಂದೇ ಧಾನ್ಯವನುಣ್ಣು ತೊಂದೇ ನೀರು ಕುಡಿದು. ಒಂದೇ ಗಗನವ ಕಾಣುತ್ತ, ಒಂದೇ ನೆಲವನು ತುಳಿಯುತ್ತ, ಒಂದೇ ಧಾನ್ಯವನುಣ್ಣುತ, ಒಂದೇ ನೀರು ಕುಡಿದು. ಒಂದೇ ಗಾಳಿಯನುಸಿರುವ ನರ ಜಾತಿಯೊಳಗೆಂತೂ, ಒಂದೇ ಗಾಳಿಯನುಸಿರುವ ನರ ಜಾತಿಯೊಳಗೆಂತೂ ಬಂದು ದೀ ವೈಷಮ್ಯ ಮಂಗುತಿಮ್ಮ. ನಾವು ನೋಡ್ತೇವೆ ಎಲ್ಲ ವಿಷಮತೆ ಕಾಣಿಸುತ್ತೆ. ಯಾಕೆ ಇಷ್ಟು ವಿಷಮವಾಗಿದೆ ಅಲ್ಲ? ಒಂದೇ ಗಗನವ ಕಾಣುತ್ತ, ಒಂದೇ ನೆಲವನು ತುಳಿಯುತ್ತ, ಒಂದೇ ನೀರು ಕುಡಿದು, ಒಂದೇ ಗಾಳಿಯನ್ನು ಸುರುವ ನರಜಾತಿಯೊಳಗೆಂತೂ ಬಂದು ಈ ವೈಷಮ್ಯ ಮಂಕುತಿಮ್ಮ. ಈ ವೈಷಮ್ಯ ನರಜಾತಿಯಲ್ಲಿ ಯಾಕೆ ಬಂತು? ನಾವೆಲ್ಲ ಒಂದೇ ಗಾಳಿಯನ್ನ ಉಸಿರಾಡ್ತಾ ಇದ್ದೇವೆ, ಒಂದೇ ನೀರನ್ನು ಕುಡಿತಾ ಇದ್ದೇವೆ, ಒಂದೇ ನೆಲವನ್ನ ತುಳಿತಾ ಇದ್ದೇವೆ. ಹೀಗಿದ್ರೂ ಕೂಡ ನಮ್ಮಲ್ಲಿರ್ತಕ್ಕಂಥ ವೈಷಮ್ಯಕ್ಕೆ ಕಾರಣ ಏನು? ದಿನನಿತ್ಯ ನಾವು ನೋಡ್ತಾ ಇದ್ದೇವೆ ಈ ವಿಷಮತೆ ದೂರ ಆಗಬೇಕು, ನಾವೆಲ್ಲರೂ ಕೂಡ ಒಂದಾಗಬೇಕು, ಜಗತ್ತೆಲ್ಲ ಒಂದಾಗಬೇಕು. ಕಾರಣ ಸಾರ್ವಲೌಕಿಕ ಸೌಖ್ಯ ನೆಲಸುವನ್ನಗಂ ಇಳೆಯುಳ್ ಓರ್ವನು ಸುಖಿಯಲ್ತು ದಿಟದಿ ಪೂರ್ಣದಲ್ಲಿ ಅಂತ ಮತ್ತೊಂದು ಕಡೆ ಹೇಳಿದ್ದಾರೆ. ಸರ್ವರಿಗೆ ಎಲ್ಲ ಕಾಲಕ್ಕೆ ಸಾರ್ವಲೌಕಿಕ ಸೌಖ್ಯ ದೊರಕಬೇಕು, ಅವಾಗ ಮಾತ್ರ ನಿರಂತರವಾಗಿರ್ತಕ್ಕಂಥ ಒಳ್ಳೆಯ ಸುಖ ನೆಮ್ಮದಿ ನಮಗೆ ಬರಲಿಕ್ಕೆ ಸಾಧ್ಯ. ಧರೆಯ ಬದುಕೇನದರ ಗುರಿಯೇನು ಫಲವೇನು, ಬರಿ ಬಳಸು ಬಡಿದಾಟ ಬರಿ ಪರಿಭ್ರಮಣೇ. ಧರೆಯ ಬದುಕೇನದರ ಗುರಿಯೇನು ಫಲವೇನು, ಬರಿ ಬಳಸು ಬಡಿದಾಟ ಬರಿ ಪರಿಭ್ರಮಣೇ. ತಿರು ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಖಗಕ್ಕಿಂತ, ತಿರು ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಗುತಿಮ್ಮ. ಈ ಜಗತ್ತಿನ ಧರೆಯ ಬದುಕೇನ್, ಅದರ ಗುರಿ ಏನು ಫಲವೇನು, ಇದರ ಗುರಿ ಇದರ ಫಲ ಏನು ಅನ್ನೋದಕ್ಕೆ ಒಂದ್ ಕಡೆ ಗುಂಡಪ್ಪನವ್ರು ಕೇಳ್ತಾರೆ, ನಾವು ಏತಕ್ಕಾಗಿ ಬದುಕಿದ್ದೇವೆ ಅಂತ. ದಿನ ಈ ಪ್ರಶ್ನೆ ಬಂದರೂ ಕೂಡ ಉತ್ತರ ಹೇಳೋಕೆ ಸಾಧ್ಯ ಇಲ್ಲ ನಾವು. ಅದಕ್ಕೆ ಅವರೇ ಸ್ವಲ್ಪ ವಿರಾಮದ ಕೊಟ್ಟು ಒಮ್ಮೆ ಹೇಳ್ತಾರೆ, ಸಾಯಲಾರದ್ದಕ್ಕಾಗಿಯೇ. ಅಂದರೆ ಎಷ್ಟೋ ಸಂದರ್ಭದಲ್ಲಿ ನಮಗೆ ಜೀವನದ ಉದ್ದೇಶವೇ ಸ್ಪಷ್ಟ ಇಲ್ಲ. ಬದುಕಬೇಕು, ಬದುಕಿದ್ದೇವೆ ಅಷ್ಟೇ. ಎಲ್ಲ ರೀತಿಯ ಪ್ರಾಣಿಗಳ ಥರದಲ್ಲಿ ತಿರು ತಿರುಗಿ ತಿರುಗುವುದು, ತಿರಿದನ್ನ ಉಣ್ಣುವುದು, ಊಟ ಮಾಡ್ತಾ ಇರೋದು, ಅಂತೂ ಒಟ್ಟಿನಲ್ಲಿ ಬದುಕ್ತಕ್ಕಂಥದ್ದು ಅಷ್ಟೇ ಹೊರತು ಏತಕ್ಕಾಗಿ ಬದುಕಿದ್ದೇವೆ ಅಂತಕ್ಕಂಥದ್ದಕ್ಕೆ ಗುರಿ ಇಲ್ಲ. ಧರೆಯ ಬದುಕೇನದರ ಗುರಿ ಏನು ಫಲವೇನು, ಬದುಕಿಗೆ ಒಂದು ಗುರಿಯನ್ನು, ಒಂದು ಧ್ಯೇಯವನ್ನು, ಒಂದು ಉದ್ದೇಶವನ್ನು ಇಟ್ಕೊಳ್ಬೇಕು. ಇಲ್ಲದೆ ಹೋದರೆ ಪಶು ಪಕ್ಷಿಗಳ ಜೀವನಕ್ಕೂ ನಮಗೂ ಕೂಡ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ. ಸಾಕು ಸಾಕೆನಿಸುವುದು ಲೋಕ ಸಂಪರ್ಕ ಸುಖ, ಸೋಕಿದೆಡೆ ತುರಿಯನೆಬ್ಬಿಸುವ ತುರುಚಿಯಿದು. ಸಾಕು ಸಾಕೆನಿಸುವುದು ಲೋಕ ಸಂಪರ್ಕ ಸುಖ, ಸೋಕಿದೆಡೆ ತುರಿಯನೆಬ್ಬಿಸುವ ತುರುಚಿಯಿದು. ಮೂಕನವೇ ತುರಿಸದಿರೆ ತುರಿಯುತ್ತೀರೆ ಹುಣ್ಣುರಿತ, ಮೂಕನವೇ ತುರಿಸದಿರೆ ತುರಿಯುತ್ತೀರೆ ಹುಣ್ಣುರಿತ,
ಮೂಕನಪಹಾಸ್ಯಮಿದು ಮಂಗುತಿಮ್ಮ. ಈ ಜೀವನ ಹೇಗಪ್ಪ ಅಂದ್ರೆ ಸಾಕು ಸಾಕೆನಿಸುವುದು ಲೋಕ ಸಂಪರ್ಕ ಸುಖ, ಸಾಕಪ್ಪ ಸಾಕು ಅಂತಲೇ ಪ್ರತಿಯೊಬ್ಬರು ಹೇಳುವಂಥದ್ದು ರಾತ್ರಿ ಮಲಗೋ ಹೊತ್ತಿಗೆ. ಆದರೆ ಬೆಳಗಾಗಿದ ತಕ್ಷಣ ಶುರು ಮಾಡ್ತೇವೆ ಬೇಕಪ್ಪ ಬೇಕು ಅಂತ. ಇದು ಹೇಗಿದೆ ಅಂದರೆ ತುರ್ಚಿ ಸೊಪ್ಪು ಇದ್ದಾಗೆ, ಆ ತುರ್ಚಿ ಸೊಪ್ಪು ಮೈ ತಗಲ್ತು ಅಂತ ಹೇಳಿದ್ರೆ ತುರಿಸ್ಕೋಬೇಕು ಅಂತ ಅನಿಸುತ್ತೆ. ತುರಿಸಿದ್ರೆ ಹುಣ್ಣಾಗತ್ತೆ, ತುರಿಸದೆ ಹೋದರೆ ಸುಮ್ಮನಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಜೀವನನೂ ಕೂಡ ಅನುಭವಿಸೋ ಹಾಗಿಲ್ಲ, ಅನುಭವಿಸದೆ ಇರೋ ಹಾಗಿಲ್ಲ. ಮತ್ತೊಂದು ಕಡೆ ಹೇಳ್ತಾರೆ, ಮಿಡಿ ಚೇಪೆಕಾಯಿಗಳ ತಡಬಡರೆ ನುಂಗುವುದು, ಅದೇನಾದ್ರು ಕಡಿಗೆ ಶುರುವಾಗ್ಬಿಟ್ರೆ ಔಷಧಿ ಕುಡಿಯೋದು. ಔಷಧಿ ಕುಡಿದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇವತ್ತು ಪರವಾಗಿಲ್ಲ ಸುಖವಾಗಿದ್ದೀರಿ ಅಂತ. ಅಂದರೆ ಸುಖ ಏನಪ್ಪ ಅಂದರೆ ಎರಡು ದುಃಖಗಳ ನಡುವಿನ ಅಂತರವೇ ಸುಖ ಅಂತ. ನಿಜವಾದ ಸುಖದ ವ್ಯಾಖ್ಯೆ ನಮಗೆ ಗೊತ್ತಿಲ್ಲ. ಯಾಕೆ ಸುಖವಾಗಿದ್ದೀನಿ ಅಂದರೆ ನಂಗೆ ಸದ್ಯಕ್ಕೆ ದುಃಖ ಇಲ್ಲ ಅಂದರೆ ನಾನು ಸುಖವಾಗಿದ್ದೀನಿ ಅಂತ ಅರ್ಥ. ಅದರಿಂದ ಸಾಕು ಸಾಕೆನಿಸುವುದು ಲೋಕ ಸಂಪರ್ಕ ಸುಖ, ಇದನ್ನು ಮೂಕನ ಅಪಹಾಸ್ಯವಿದು ಮಂಕೋತಿಮ್ಮ. ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ ಹಂಗಿಸುವ ಛಲವುಳ್ಳ ಸತಿಪುತ್ರ ಸಖರು. ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ ಹಂಗಿಸುವ ಛಲವುಳ್ಳ ಸತಿಪುತ್ರ ಸಖರು. ಬಂಗಾರದ ಸಿಚುಚ್ಚೆ ಸಿಂಗರದ ಬೊಟ್ಟೆನುವ, ಬಂಗಾರದ ಸಿಚುಚ್ಚೆ ಸಿಂಗರದ ಬೊಟ್ಟೆನುವ ಮಂಗ ಬುದ್ಧಿಯ ಜನರು ಮಂಗುತಿಮ್ಮ. ನಾವು ಬಂಧು ಬಾಂಧವರು ಒಡನಾಟ ಮಾಡ್ತೇವೆ, ಆ ಬಂಧು ಬಾಂಧವರಿಗೆ ಇಂಗಿತ ಜ್ಞಾನವಿಲ್ಲ. ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ, ಇಂಗಿತಜ್ಞತೆ ಅಂದರೆ ಮತ್ತೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಮನೋಭಾವ ಪ್ರವೃತ್ತಿ, ಅದು ಇವತ್ತಿಲ್ಲ ನಮ್ಮಲ್ಲಿ. ಅವರು ತಮಗೇ ಆಗಿರ್ತಕ್ಕಂಥ ಒಂದು ದೃಷ್ಟಿ ಇರೋದನ್ನು ನೋಡ್ತಾ ಇರ್ತಾರೆ, ಟೀಕೆ ಮಾಡ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾರೆ, ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ ಹಂಗಿಸುವ ಛಲವುಳ್ಳ ಸತಿಪುತ್ರ ಸಖರು. ಯಾವಾಗಲೂ ಹಂಗಿಸ್ತಾ ಇರ್ತಕ್ಕಂಥ ಸತಿಪುತ್ರ ಸಖರಿದ್ದಾರೆ. ಇದು ಹೇಗಿದೆಯಪ್ಪ ಸಂಸಾರದಲ್ಲಿ ಇರೋದು ಅಂದರೆ, ಬಂಗಾರದ ಸಿಚುಚ್ಚೆ ಸಿಂಗಾರದ ಬೊಟ್ಟೆನೋ ಅಂತ. ಅಂದರೆ ಇದನ್ನು ಶಿಕ್ಷೆ ಅನುಭವಿಸಲೇಬೇಕು ಈ ಜೀವನಕ್ಕೆ ಬಂದಮೇಲೆ. ಅದಕ್ಕೊಬ್ರು ಹೇಳ್ತಾರೆ, ನೋಡಪ್ಪ ನಿನಗೆ ಬರ ಎಳಿಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ಇಲ್ಲಿ ಬಂಗಾರದ್ದು ಒಂದು ಸಲಾಕೆ ಇದೆ ಮತ್ತು ಕಬ್ಬಣದ ಸಲಾಕೆ ಇದೆ, ಯಾವುದ್ರಲ್ಲಿ ನಿಂಗೆ ಬರ ಎಳಿಲಿ ಅಂದರೆ, ನಾವು ಮೂರ್ಖರು ಹೇಳ್ತೀವಂತೆ ಬಂಗಾರದಲ್ಲಿ ಬರ ಇಟ್ಟರೆ ಚೆನ್ನಾಗಿರುತ್ತೆ ಅಂತ. ಇನ್ನು ಎರಡೂ ಕೂಡ ಘಾಸಿಯಾಗಲ್ವೆ ಮೈಗೆ, ಆದರೆ ನನಗೆ ಆಸೆ ಅಯ್ಯೋ ಬಂಗಾರದಲ್ಲಿ ಬರ ಇಟ್ರಲ್ಲ ಏನೋ ಒಂಥರ ಆಸೆ ಸಂತೋಷ. ಬಂಗಾರದ ಸಿಚುಚ್ಚೆ ಸಿಂಗಾರದ ಬೊಟ್ಟೆನುವ ಮಂಗ ಬುದ್ಧಿಯ ಜನರು ಮಂಕೋತಿಮ್ಮ. ಇದು ಜನರ ಮನಸ್ಥಿತಿ ಹೇಗಿದೆ ಅಂತ. ರಾವಣನ ದಶಶಿರವದೀಂ ನರನು ಶತಶಿರನು ಸಾವಿರಾಸ್ಯಗಳ ನೊಂದರೊಳಗಣಗಿಸಿಗನು. ರಾವಣನ ದಶಶಿರವದೀಂ ನರನು ಶತಶಿರನು ಸಾವಿರಾಸ್ಯಗಳ ನೊಂದರೊಳಗಣಗಿಸಿಗನು. ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ, ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ ಭುವ್ಯೋಮ ಕತಿಶಯನು ಮಂಗುತಿಮ್ಮ. ಇನ್ನು ಮನುಷ್ಯನ ಸ್ವಭಾವದ ಬಗ್ಗೆ ಹೇಳ್ತಾ ಹೋಗ್ತಾರೆ. ರಾವಣನ ದಶಶಿರವದೇಂ, ರಾವಣನಿಗೆ ಹತ್ತು ತಲೆ ಇತ್ತು ಅಂದರೆ ಕವಿಗೆ ಬೆಪ್ಪು ತಲೆ ಅಂತಾರೆ ಜನ. ಹತ್ತು ತಲೆ ಹೇಗೆ ಸಾಧ್ಯ? ಹನ್ನೊಂದಿದ್ರೆ ಪರವಾಗಿಲ್ಲಪ್ಪ, ಮಧ್ಯ ಒಂದಿರುತ್ತೆ, ಆ ಕಡೆ ಈ ಕಡೆ ಐದು ಐದು ಇರ್ಬೋದು, ಒಂಬತ್ತಿದ್ರೆ ನಾಲ್ಕು ನಾಲ್ಕು ಒಂದು ಇರ್ಬೋದು, ಈ ಹತ್ತು ಹೇಗೆ ಸಾಧ್ಯ? ಇದನ್ನು ಅವನು ಬದುಕೋದು ಹೇಗೆ ಬದುಕ್ತಾ ಇದ್ದ, ಮಾತಾಡೋದು ಹೇಗೆ ಮಾತಾಡ್ತಾ ಇದ್ದ ಅಂತ ನಮ್ಮದೇ ಆಗಿರ್ತಕ್ಕಂಥ ವಿಶ್ಲೇಷಣೆ ನಾವು ಮಾಡ್ತೇವೆ. ಅದಕ್ಕೆ ಗುಂಡಪ್ಪನವ್ರು ಹೇಳ್ತಾರೆ, ರಾವಣನ ದಶಶಿರವದೀಂ ನರನು ಶತಶಿರನು, ಇವನು ನೂರಾರು ಮುಖ ಇದೆಯಂತೆ. ಎಲ್ಲಿದೆ? ಸಾವಿರಾಸ್ಯಗಳ ನೊಂದರೊಳಗಣಗಿಸಿಗನು, ಸಾವಿರಾರು ಮುಖಗಳನ್ನು ಒಂದು ಮುಖದಲ್ಲಿ ಸೇರಿಸ್ಕೊಂಡು ಬಿಟ್ಟಿದ್ದಾನೆ ಇವನು. ಹಾವಾಗಿ ಬುಸ್ ಬುಸ್ ಅಂತ ಇರ್ತಾರೆ, ಹುಲಿ ಥರ ಗುರ್ರಂತ ಇರ್ತಾರೆ, ಕಪ್ಪೆ ತರಹ ವಟವಟ ಅಂತ ಇರ್ತಾರೆ, ಹುಲ್ಲೆ ಥರ ಬಹಳ ಸಾಧುವೇನೋ ಅನ್ನೋ ಆಗಿರ್ತಾನೆ. ಹೀಗೆ ಕ್ರೂರಿಯಾಗಿ ಕಪಟಿಯಾಗಿ ಎಲ್ಲ ಪ್ರಾಣಿಗಳ ವಿಶೇಷಗಳನ್ನು ಹೊಂದಿರತಕ್ಕಂಥವನು ಯಾರಪ್ಪ ಅಂದರೆ ಅವನೇ ನರಪ್ರಾಣಿ. ಅದಕ್ಕೆ ಮತ್ತೊಂದು ಕಡೆ ಗುಂಡಪ್ಪನವರು ಹೇಳ್ತಾರೆ, ಪರಮೇಷ್ಠಿ ನಿಜ ಚಾತುರ್ಯ ನರಿಯೇ ನಿರವಿಸಿ ನನ್ನ ಬಲಗೈಯಲ್ಲೊಂದು ಜಂತುವ. ಬ್ರಹ್ಮ ಬಲಗೈಯಲ್ಲಿ ಒಂದು ಸೃಷ್ಟಿ ಮಾಡ್ತಾರೆ, ಆ ಸೃಷ್ಟಿ ಮಾಡಿದಾಗ ನರಿ ಸೃಷ್ಟಿಯಾಗತ್ತೆ, ಎಡಗೈಯಲ್ಲಿ ಸೃಷ್ಟಿ ಮಾಡ್ತಾರೆ ವಾನರ ಸೃಷ್ಟಿಯಾಗ್ತಾನೆ, ಎರಡನ್ನೂ ಸೇರಿಸಿ ಛೂ ಅಂತ ಸೃಷ್ಟಿ ಮಾಡ್ತಾರೆ ನರ ಸೃಷ್ಟಿಯಾಗ್ತಾನೆ. ಅದಕ್ಕೆ ಒಂದು ಸಮೀಕರಣ ಕೊಡ್ತಾರೆ, ನರಿ ವಾನರ ನರ ಮಂಕುತಿಮ್ಮ ಅಂತ. ಅಂದರೆ ನರಿ ಇರತಕ್ಕಂಥ ಕುಸಿತ ಬುದ್ಧಿ, ವಾನರ ಚೇಷ್ಟೆ, ಎರಡೂ ಸೇರೋರು ಯಾರಪ್ಪ ಅಂದರೆ ಅವನೇ ಮನುಷ್ಯ ಅಂತ. ಅದಕ್ಕೆ ಅವನು ನರ ಪ್ರಾಣಿ ಅಂತ ಕರೆಯೋದು.
ನಮ್ಮಲ್ಲಿ ಬಹುತೇಕ ಮೃಗೀಯವಾಗಿರ್ತಕ್ಕಂಥ ಭಾವನೆಗಳು ಹೆಚ್ಚಾಗಿರುತ್ತವೆ. ಮೃಗತ್ವದಿಂದ ಮನುಷ್ಯತ್ವಕ್ಕೆ ಮೊದಲು ಹೋಗಬೇಕಾಗತ್ತೆ, ನಂತರ ದೇವತ್ವಕ್ಕೆ ಹೋಗುವಂಥ ಮಾರ್ಗವನ್ನು ನಾವು ಕಂಡುಕೊಳ್ಬೇಕಾಗತ್ತೆ, ಮನುಷ್ಯರಾಗುವುದು ನಾವು ಕಲಿಬೇಕು ಅನ್ನೋದು ಇದರ ಅಭಿಪ್ರಾಯ. ಅಡಿಜಾರಿ ಬೀಳುವುದು, ತಡವಿಕೊಂಡೇಳುವುದು, ಕಡುಬ ನುಂಗುವುದು, ಕಹಿ ಮದ್ದ ಕುಡಿಯುವುದು. ಅಡಿಜಾರಿ ಬೀಳುವುದು, ತಡವಿಕೊಂಡೇಳುವುದು, ಕಡುಬ ನುಂಗುವುದು, ಕಹಿ ಮದ್ದ ಕುಡಿಯುವುದು. ದುಡುಕಿ ಮತಿ ತಪ್ಪುವುದು, ತಪ್ಪನೊಪ್ಪೆನ್ನುವುದು. ದುಡುಕಿ ಮತಿ ತಪ್ಪುವುದು, ತಪ್ಪನೊಪ್ಪೆನ್ನುವುದು. ಬದುಕೆಂಬುದಿದು ತಾನೇ ಮಂಗುತಿಮ್ಮ. ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಪುಣ್ಯಾತ್ಮರು ಬಾಳೆಹಣ್ಣು ಸಿಪ್ಪೆ ಹಾಕಿರ್ತಾರೆ, ನಾವು ಕಾಲು ಜಾರಿ ತಪ್ಪನ್ನು ಬೀಳ್ತೀವಿ. ಬಿದ್ದ ತಕ್ಷಣ ಏನು ಸ್ವಾಮಿ ಬಿದ್ರಾ ಅಂತ ಕೇಳಿದ್ರೆ ಹ ಇಲ್ಲ ಅಂತ ತಡವರ್ಸ್ಕೊಂಡು ಎದ್ದು ನಿಂತ್ಕೋತೀವಿ, ಬಿದ್ದೆ ಅಂತ ಕೂಡ ಹೇಳೋದಿಲ್ಲ. ಅದಕ್ಕೆ ಹೇಳ್ತಾರೆ, ಅಡಿ ಜಾರಿ ಬೀಳುವುದು, ತಡವಿಕೊಂಡು ಹೇಳುವುದು, ಕಡುಬ ನುಂಗುವುದು, ಕಹಿ ಮದ್ದ ಕುಡಿಯುವುದು. ಜಾಸ್ತಿ ಕಡುಬು ತಿನ್ಬಿಡುವುದು, ಅಜೀರ್ಣ ಆಯಿತು ಅಂತ ಔಷಧಿ ಕುಡಿಯುವುದು. ದುಡುಕಿ ಮತಿ ತಪ್ಪುವುದು, ತಪ್ಪನ್ನು ಮಾಡ್ತುವುದು, ಆದರೆ ತಪ್ಪನೊಪ್ಪೆ ಎನ್ನುವುದು, ತಪ್ಪನ್ನು ನಾನು ಒಪ್ಪುವುದಿಲ್ಲ ಅಂತಕ್ಕಂಥದ್ದು. ಬದುಕೆಂಬುದಿದು ತಾನೇ. ಬದುಕಿನಲ್ಲಿ ಸದಾ ತಪ್ಪುಗಳನ್ನು ಮಾಡ್ತಾ ಇರ್ತೇವೆ. ನಡವರೆಡಹದೆ ಕುಳಿತರೆಡುಹುವರೆ, ತಪ್ಪಿದರೆ ಏನೊರ್ಮೆ ಅನುಭವಕ್ಕೆ ಅದೇ ಪೆರಮೆ. ತಪ್ಪಿದರೆ ತಪ್ಪಿಲ್ಲ, ತಪ್ಪಿನೊಳಕ್ಕೆ ನಿಲ್ಲಲದವೆ ಪಾಪ. ನೀರು ಹರಿಗೆ ನಿರ್ಮಲದ ಗಂಗೆ, ನೀಲೆ ಮಲದ ಕೂಪ. ಸಹಜವಾಗಿ ತಪ್ಪಾಗತ್ತೆ, ಆದರೆ ತಿದ್ದುಕೊಳ್ಬೇಕು ನಾವು. ಈ ತಪ್ಪನ್ನು ಮಾಡಬೇಕಾದ್ರೂ ಕೂಡ ಹೇಳ್ತೇವೆ, ವಾಸನೆಯ ಮಾತೆ ಆಸೆಗೆ ಪಿತನು ಸಂದರ್ಭ. ನನಗೆ ಬೇಕು ಅಂತ ಆಸೆ ಇರಬೇಕು, ಸಂದರ್ಭ ಒದಗಿ ಬರಬೇಕು, ಆಗ ಸಹಜವಾಗಿ ನಾವು ತಪ್ಪು ಮಾಡ್ತೇವೆ. ತಪ್ಪಿಗೆ ಎರಡು ಕಾರಣ, ವಾಸನೆ, ಅದರ ಮೇಲಿರತಕ್ಕಂಥ ಮಮತೆ, ಆಕಾಂಕ್ಷೆ, ನಂತರ ಸಂದರ್ಭ. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ, ಸಕ್ಕರೆಯ ಭಕ್ಷ್ಯವನ್ನು ಮಕ್ಕಳೆದುರಿಗೆ ಕೈಗೆ ಸಿಕ್ಕುವಂತಿರಿಸಿ ಗದ್ದರೆ ಕದ್ದರೆ ಗದ್ದರಿಪುದೆ. ನಿಂಗೆ ಕೈ ಸಿಗುವ ಹಾಗೆ ಇಟ್ಬಿಟ್ಟು ಏನೇ ತಪ್ಪು ಮಾಡಿದೆ ನೀನು ಅಂತ ಹೇಳಿದ್ರೆ ಮಕ್ಕಳ ಕೈಗೆ ಭಕ್ಷ್ಯ ಸಿಗದೆ ಅಂತ ಇಡಬೇಕು. ಸಿಕ್ಕ ಮೇಲೆ ಅವು ತಿಂದೇ ತಿಂತಾರೆ ಹುಡುಗರು. ಆದರೆ ನಮಗೆ ಯಾವುದೋ ಒಂದು ಅವಕಾಶ ಬಂದಿರುತ್ತೆ, ಆ ತಪ್ಪನ್ನು ನಾವು ಮಾಡ್ತೇವೆ. ಅವಕಾಶ ಬಾರದೇ ಇದ್ದ ಹಾಗೆ, ಅದರ ಬಗ್ಗೆ ಆಸೆ ಆಕಾಂಕ್ಷೆಗಳು ಇರದೇ ಇದ್ದ ಹಾಗೆ ನಾವು ಬೆಳಕೊಂಡಾಗ ಮಾತ್ರ ನಮ್ಮಿಂದ ತಪ್ಪು ಆಗುವುದಿಲ್ಲ ಅನ್ನೋದು ಇದರ ಅಭಿಪ್ರಾಯ. ಉಪ್ಪಿಷ್ಟು, ಹುಳಿ ಇಷ್ಟು, ಖಾರ ಸಿಹಿ ಎಷ್ಟು, ಒಪ್ಪಿರ್ದೊಡೆ ಭೋಜ್ಯ ಅಂತೆ ಜೀವಿತಮ. ಉಪ್ಪಿಷ್ಟು, ಹುಳಿ ಇಷ್ಟು, ಖಾರ ಸಿಹಿ ಎಷ್ಟು, ಒಪ್ಪಿರ್ದೊಡದು ಭೋಜ್ಯ ಅಂತೂ ಜೀವಿತಮಂ. ತಪ್ಪು ಸರಿ ಬೆಪ್ಪು ಜಾಣಂದ ಕುಂದುಗಳ ಬಗೆ, ತಪ್ಪು ಸರಿ ಬೆಪ್ಪು ಜಾಣಂದ ಕುಂದುಗಳ ಬಗೆ, ಇಪ್ಪತ್ತು ಸೇರೆ ರುಚಿ ಮಂಗುತಿಮ್ಮ. ಒಳ್ಳೆ ಸಾರು ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ ಯಾರೋ ಒಬ್ರು ಹೇಳಿದ್ರು. ಸಾರಿನ ರುಚಿ ಹೇಗಿರ್ಬೇಕಂದ್ರೆ ಸಾರು ಸಾರಾಗಿರ್ಬೇಕಂತ ಅಷ್ಟೇ, ಅದಕ್ಕೆ ರುಚಿ ಹೇಳಬಾರ್ದು, ರುಚಿ ಹೇಳೋಕೆ ಸಾಧ್ಯ ಇಲ್ಲ. ಸಾರು ಹುಳಿಯಾಗಿರಬಾರ್ದು, ಸಾರು ಖಾರವಾಗಿರಬಾರ್ದು. ಅಂದ್ರೆ ಏನಾಗಿರ್ಬೇಕು? ಉಪ್ಪಿಷ್ಟು, ಹುಳಿ ಇಷ್ಟು, ಖಾರ ಸಿಹಿ ಅಷ್ಟು. ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿ ಸಂಬಿಯಾಗಿ ಮಿಶ್ರಣ ಆಗಿದ್ರೆ ಅದನ್ನ ಸಾರು, ಸಾರಭೂತವಾದ್ದು ಅಂತ ಕರಿತೀವಿ. ಹಾಗೇನೆ ಜೀವನದಲ್ಲೂ ಕೂಡ ತಪ್ಪು ಸರಿ ಬೆಪ್ಪು ಜಾಡ ಅಂದ ಕುಂದುಗಳ ಬಗ್ಗೆ ಇಪ್ಪತ್ತು ಸೇರೆ ರುಚಿ ಮಂಕುತಿಮ್ಮ. ಸಹಜವಾಗಿ ಮನುಷ್ಯನಲ್ಲಿ ತಪ್ಪುಗಳಿರುತ್ತೆ, ಸರಿ ಕೆಲಸಗಳು ಮಾಡ್ತಾ ಇರ್ತಾರೆ. ಬೆಪ್ಪೆಬ್ಬಾಗ ಒಂದು ಸರಿ ಇರ್ತಾನೆ, ಅಂದವಾಗಿರ್ತಾನೆ, ಚಂದವಾಗಿರ್ತಾನೆ, ಒಂಥರ ವಿಕಾರವಾಗಿರ್ತಾರೆ. ಈ ಎಲ್ಲ ರೀತಿಯ ವೇರಿಯೇಷನ್ಸ್, ಬದಲಾವಣೆಗಳು ಇದ್ದಾಗಲೇ ಅವನೊಬ್ಬ ಮನುಷ್ಯ ಅಂತ ಕರಿತೀವಿ ಹೊರತು ಪರಿಪೂರ್ಣವಾಗಿರುವಂತಹ ಕುಂದಿಲ್ಲದೆ ಇರತಕ್ಕಂಥದ್ದನ್ನು ಅವನು ಮನುಷ್ಯ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆ ಬಾಳಿನಲ್ಲಿ ಸೊಗಸು ಇರುವುದಿಲ್ಲ ಅನ್ನೋದನ್ನು ಹೇಳ್ತಾರೆ. ಹೊಟ್ಟೆರಾಯನ ನಿತ್ಯ ದಟ್ಟಹಾಸವು ಬಾಳು, ಹೊಟ್ಟೆರಾಯನ ನಿತ್ಯ ದಟ್ಟಹಾಸವು ಬಾಳು, ದೃಷ್ಟಧಣಿಯೋಳಿಗಕ್ಕೆ ಸೊಟ್ಟು ಮೈ ಬಾಗೋ. ಹಿಟ್ಟಿಗಗಲಿದ ಬಾಯಿ ಬಟ್ಟೆಗೊಡ್ಡಿದ ಕೈ, ಹಿಟ್ಟಿಗಗಲಿದ ಬಾಯಿ ಬಟ್ಟೆಗೊಡ್ಡಿದ ಕೈ, ಇಷ್ಟೇ ನಮ್ಮೆಲ್ಲ ಕಥೆ ಮಂಗುತಿಮ್ಮ. ತಂಗಳುಣಿಸಾದೊಡಂ ಬೇಕೆನುವನುಪವಾಸಿ, ಸಿಂಗಾರ ಸಂಗಾತಿ ಬೇಕುಂಡವನಿಗೆ. ತಂಗಳುಣಿಸಾದೊಡಂ ಬಾಕೆನುವನುಪವಾಸಿ, ಸಿಂಗಾರ ಸಂಗಾತಿ ಬೇಕು ಉಂಡವನಿಗೆ. ಬಂಗಾರ ಪದವಿ ಪ್ರತಿಷ್ಠೆ ಬೇಕು ಆ ಬಳಿಕ, ಬಂಗಾರ ಪದವಿ ಪ್ರತಿಷ್ಠೆ ಬೇಕು ಆ ಬಳಿಕ, ಹಿಂಗದಾಯದೆ ಚಿಲುಮೆ ಮಂಗುತಿಮ್ಮ. ಬೇಕು ಬೇಕದು ಬೇಕು, ಬೇಕಿದ ನಗಿನ್ನೊಂದು, ಬೇಕೆನು ತ ಬೊಬ್ಬಿಡು ತಲಿಹ ಘಟವನಿದನು.
ಬೇಕು ಬೇಕದು ಬೇಕು ಬೇಕಿದನಗಿನ್ನೊಂದು ಬೇಕೆನುತ ಬೊಬ್ಬಿಡುತ್ತ ಲಿಹ ಘಟವನಿದನು ಏಕೆಂದು ರಚಿಸಿದನು ಬೊಮ್ಮ ನೀ ಬೇಕು ಜಪ ಏಕೆಂದು ರಚಿಸಿದನು ಬೊಮ್ಮ ನೀ ಬೇಕು ಜಪ ಸಾಕೆ ನಿಪುದೆಂದಿಗೆಲೋ ಮಂಗುತಿಮ್ಮ ಉದರ ದೈವಕ್ಕೆ ಜಗದೊಳೆದುರು ದೈವವ ಕಾಣಿ ಮೊದಲದರ ಪೂಜೆ ಮಿಕ್ಕಿಲ್ಲವದರಿಂದ ಉದರ ದೈವಕ್ಕೆ ಜಗದೊಳ್ ಎದುರು ದೈವವ ಕಾಣೆ ಮೊದಲದರ ಪೂಜೆ ಮಿಕ್ಕಿಲ್ಲವದರಿಂದ ಮದಿಸುವುದು ಅದು ಆಧರಿಸೆ ಕುದಿವುದು ನಿರಾಕರಿಸೆ ಮದಿವುದಾದರಿಸೆ ಕುದಿವುದು ನಿರಾಕರಿಸೆ ಹದದೊಲಿಡುವುದೆಂತೂ ಮಂಗುತಿಮ್ಮ. ಈ ಒಟ್ಟು ನಾಲ್ಕು ಪದ್ಯಗಳನ್ನು ನಾವಿಲ್ಲಿ ಕೇಳಿದ್ವಿ. ಈಗ ಹೊಟ್ಟೆರಾಯನ ನಿತ್ಯದ ಅಟ್ಟಹಾಸ ಒಬ್ಬಾಳು, ತಂಗಳುಣಿಸಾದೊಣಂ ಬೇಕೆನವನೊಬ್ಬ ವಾಸಿ, ಬೇಕು ಬೇಕದು ಬೇಕು ಬೇಕಿದರ ಇನ್ನೊಂದು, ಉದರ ದೈವಕ್ಕೆ ಜಗದೊಳು ಎದುರು ದೈವವ ಕಾಣೆ. ಈ ನಾಲ್ಕು ಪದ್ಯ ಒಟ್ಟಿಗೆ ಹೇಳಿ ಕಾರಣ ಅಂದ್ರೆ ಇದಕ್ಕೆ ವ್ಯಾಖ್ಯಾನವೇ ಬೇಡ. ಕಾರಣ ಪ್ರತಿನಿತ್ಯ ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಹೊಟ್ಟೆರಾಯನ ನಿತ್ಯದ ಅಟ್ಟಹಾಸ ಒಬ್ಬಾಳು, ದೃಷ್ಟಧಣಿ ಉಳಿಗಕ್ಕೆ ಸೊಟ್ಟು ಬೈ ಬಾಗು, ಹಿಟ್ಟಿಗಗಲಿದ ಬಾಯಿ ಬಟ್ಟೆ ಗುಡ್ಡಿದೆ ಕೈ, ಇಷ್ಟೇ ನಮ್ಮೆಲ್ಲ ಕಥೆ. ಒಬ್ಬ ಹೇಳ್ತಾನಂತೆ ತಂಗಳು ಊಟ ಹಾಕಿದ್ರು ಪರವಾಗಿಲ್ಲ ಊಟ ಮಾಡ್ತೀನಿ ಅಂತ. ಸಿಂಗಾರ ಸಂಗಾತಿ ಬೇಕು ಉಂಡವನಿಗೆ, ಇನ್ನೊಬ್ರಿ ಬೇಕಂತೆ, ಬಂಗಾರ ಪದವಿ ಪ್ರತಿಷ್ಠೆ ಬೇಕು ಆ ಬಳಿಕ ಹಿಂಗದಾಯದೆ ಚಿಲುಮೆ. ಬಂಗಾರ ಬೇಕು, ಪದವಿ ಬೇಕು, ಪ್ರತಿಷ್ಠೆ ಬೇಕು, ಆ ಎದೆ ಚಿಲುಮೆ ಹಿಂಗದೇ ಇರತಕ್ಕಂಥದ್ದು. ಬೇಕು ಬೇಕದು ಬೇಕು ಅದಕ್ಕಂತೂ ವ್ಯಾಖ್ಯಾನವೇ ಬೇಕಾಗಿಲ್ಲ. ಎಲ್ಲವುದನ್ನು ಕೂಡ ನಮ್ಗೆ ಸದಾಕಾಲ ಬೇಕು ಅಂತ ಇರ್ತೇವೆ. ಈ ಬೇಕಿನ ಸರಣಿಗೆ ಸಾಕು ಬ್ರೇಕ್ ಹಾಕದೆ ಹೋದ್ರೆ ನಮ್ಮನ್ನೆಲ್ಲೋ ತಗೊಳ್ಳೋ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಬುದ್ಧನ ಒಂದು ಉಪದೇಶನ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಬುದ್ಧ ಹೇಳ್ದ ಆಸೆಯೇ ದುಃಖಕ್ಕೆ ಮೂಲ ಅಂತ. ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆಸೆ ಬಿಟ್ಟರೆ, ಅದಕ್ಕೆ ಅತಿ ಆಸೆಯೇ ದುಃಖಕ್ಕೆ ಮೂಲ ಅಂತ ಬಹುಶಃ ಮಾಡ್ಕೊಳ್ಬೋದು ಅಂತ ಕಾಣುತ್ತೆ. ಹಾಗೆ ಉದರ ದೈವದಿಂದ ಎಲ್ಲವೂ ಆಗ್ತಕ್ಕಂಥದ್ದು, ಅದು ಬಿಟ್ಟರೆ ಬೇರೆ ದೈವ ಇಲ್ಲ. ಮದುವುದು ಅದು ಆಧರಿಸೆ, ಹೆಚ್ಚಿಗೆ ಆಧರಣೆ ಕೊಟ್ಬಿಟ್ರೆ ಮದೋನ್ಮತ್ತನಾಗ್ಬಿಡುತ್ತೆ. ನಿರಾಕರಣೆ ಮಾಡಿದರೂ ಕೂಡ ಸಿಟ್ಟಿಗೆದ್ದು ಬಿಡುತ್ತೆ. ಹೀಗೆ ಎರಡನ್ನೂ ಕೂಡ ಸಮೀಕರಣ ಮಾಡಿ ಸರಿಯಾದ ಸಮತೋಲನದಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಬಹಳ ಕಷ್ಟ ಇದೆ. ಎಷ್ಟು ನೀನುಂಡರೆ ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ. ಎಷ್ಟು ನೀನುಂಡರೆ ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ. ಎಷ್ಟು ಗಳಿಸಿಟ್ಟೋಡಂ ನಿನಗೆ ದಕ್ಕುವುದೆಷ್ಟು, ಎಷ್ಟು ಗಳಿಸಿಟ್ಟೋಡಂ ನಿನಗೆ ದಕ್ಕುವುದೆಷ್ಟು, ಮುಷ್ಟಿಪಿಷ್ಟವು ತಾನೇ ಮಂಗುತಿಮ್ಮ. ಬಾಳಿನಲ್ಲಿ ತೃಪ್ತಿ ಇರಬೇಕು ಅಂತ. ಎಷ್ಟು ನೀನುಂಡರೆ ಪುಷ್ಟಿಮೈಗಾಗುವುದು ತುಂಬ ಬಹಳ ಸ್ಪಷ್ಟವಾಗಿ ಖಾರವಾಗಿ ಹೇಳಿದ್ದಾರೆ. ಎಷ್ಟೇ ಊಟ ಮಾಡಿದರೂ ಕೂಡ ಮೈ ಎಷ್ಟು ಜೀರ್ಣಿಸ್ಕೊಳ್ಳುತ್ತೋ ಅಷ್ಟು ಜೀರ್ಣಿಸ್ಕೊಳ್ಳುತ್ತೆ, ಉಳಿದೆಲ್ಲ ಕಸ, ಆಚೆ ಕಡೆ ಹೋಗಲೇಬೇಕು. ಹಾಗೇನೆ ಎಷ್ಟು ಗಳಿಸಿಟ್ಟೋಡಂ ನಿನಗೆ ದಕ್ಕುವುದೆಷ್ಟೋ, ನೀನು ಎಷ್ಟೇ ಗಳಿಸಿಟ್ಕೋ ನಿನಗೆ ದಕ್ಕುವುದೆಷ್ಟಪ್ಪ ಅಂದರೆ ಮುಷ್ಟಿಪಿಷ್ಟವು ತಾನೇ ಮಂಕೋತಿಮ್ಮ. ನಿನಗೆ ಲಭ್ಯವಾಗಿರೋ ಅಷ್ಟು ಮಾತ್ರ, ಪ್ರಾಪ್ತಿ ಎಷ್ಟಿದೆಯೋ ಅಷ್ಟು ಮಾತ್ರ ನೀನು ಅನುಭವಿಸಲು ಸಾಧ್ಯ ಹೊರತು, ಏನೆಲ್ಲ ಸಂಗ್ರಹ ಮಾಡಿಕೊಂಡ್ರು ಕೂಡ ಅದು ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಅದನ್ನು ಕೊಟ್ಟು ಬಿಟ್ಟು ಹೋಗಬೇಕಾಗತ್ತೆ ಹೊರತು ನಾನೆಲ್ಲವನ್ನೂ ಅನುಭವಿಸ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನ್ನ ಉಣುವಂದು ಕೇಳ್ ಅದನ್ನು ಬೇಯಿಸಿದ ನೀರ್, ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರೋ. ಅನ್ನ ಉಣುವಂದು ಕೇಳ್ ಅದನ್ನು ಬೇಯಿಸಿದ ನೀರ್, ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರೋ. ತಿನ್ನು ನೀ ಜಗಕ್ಕೆ ತಿನ್ನಲಿತ್ತನಿತ, ತಿನ್ನು ನೀ ಜಗಕ್ಕೆ ತಿನ್ನಲಿತ್ತನಿತ, ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಗುತಿಮ್ಮ. ಮತ್ತೊಂದರು ಹೇಳ್ತಾರೆ, ಅನ್ನ ಉಣುವಂದು ಕೇಳ್, ಅನ್ನ ಉಣುವಂದು ಕೇಳ್ ಅದನ್ನು ಬೇಯಿಸಿದ ನೀರ್. ಊಟ ಮಾಡುವ ಪ್ರಶ್ನೆ ಮಾಡ್ಬೇಕಂತೆ ನಾವು, ಏನಂತ, ಈ ಒಂದು ಅನ್ನ ಬೇಯಿಸಿದಿನಲ್ಲ ಇದು ಯಾವುದು ಅಂತ ಹೇಳಿ ಕೇಳ್ಬೇಕಂತೆ. ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರೋ, ನಿನ್ನ ದುಡಿತದ ಬೆಮರಿನಿಂದ ಈ ಅನ್ನವನ್ನು ಬೇಯಿಸಿದ್ದೇವೆ ಅಥವಾ ಇನ್ನೊಬ್ಬರ ಕಣ್ಣೀರಿನಿಂದ ಅಂತ. ಅಲ್ಲಿ ಅರ್ಥ ಏನಪ್ಪ ಅಂದರೆ ತನ್ನ ಶ್ರಮದಿಂದ ನನ್ನ ಫಲವನ್ನು ಊಟ ಮಾಡ್ತಾ ಇದ್ದೇನೆ, ಅಥವಾ ಮತ್ತೊಬ್ಬರನ್ನ ನೋವುಂಟು ಮಾಡಿ ಇನ್ನೊಬ್ಬರಿಗೆ ಹಿಂಸೆ ಮಾಡಿ ನಾನು ಬದುಕ್ತಾ ಇದ್ದೇನೆ ಅನ್ನೋದನ್ನು ಪ್ರಶ್ನೆ ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ ಕೊನೆಗೆ ಜಗತ್ತಿಗೆ ಕೊಡ್ತಕ್ಕಂಥ ಋಣ ಇದೆ, ತಿನ್ನು ನೀ ಜಗಕ್ಕೆ ತಿನ್ನಲಿತ್ತನಿತ, ಮಿಕ್ಕೂಟ ಜೀರ್ಣಿಸದ ಋಣ ಶೇಷ ಮಂಗುತಿಮ್ಮ. ಜಗತ್ತಿಗೆ ಎಷ್ಟು ಕೊಡಬೇಕೋ ಅಷ್ಟನ್ನು ಕೊಟ್ಟು ಮಾತ್ರನೇ ನೀನು ತಿನ್ನಲಿಕ್ಕೆ ಲಭ್ಯತೆ ಇದೆ. ನೀನು ಎಲ್ಲವನ್ನೂ ಕೂಡ ನೀನೇ ಸ್ವಾಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡುವ ಪ್ರಯತ್ನ ಪಟ್ಟರೂ ಕೂಡ
ಭಗವಂತ ಕುತ್ತಿಗೆ ಮೇಲೆ ಕೈಯಿಟ್ಟು ಎಲ್ಲವನ್ನು ಕಕ್ಕಿಸ್ಬಿಡ್ತಾನೆ, ಎಲ್ಲವನ್ನು ಕೊಡಲೇಬೇಕಾಗತ್ತೆ, ಅದನ್ನು ಆ ರೀತಿ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಿಳಿಸ್ತಾ, ಹಾಗೆ ಅನ್ನದ ಋಣ ಕೂಡ ಹೇಗಿರಕ್ಕೆ ಹೇಳ್ತಾರೆ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ, ಇಂದು ಮುಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ, ಇಂದು ಪಾರಣೆಯಂತೆ ನಾಳೆ ಉಪವಾಸ, ಸಂದಿರುವುದು ಅನ್ನ ಋಣ ಮಂಕೋತಿಮ್ಮ. ಇದು ಅಷ್ಟೆಷ್ಟು ಜನ ಅನುಭವಿಸ್ತಾ ಇದ್ದೇವೆ. ಇವತ್ತು ಮದುವೆ ಹಬ್ಬ, ಸಂತೋಷ ಪಡ್ತಾ ಇದ್ದೇವೆ, ನಾಳೆ ವೈಕುಂಠ ತಿಥಿಗೆ ಹೋಗ್ಬೇಕಾಗತ್ತೆ. ಇನ್ನೊಬ್ಬರ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಮತ್ತು ಕೆಲವು ಸರಿನಲ್ಲಿ ಉಪವಾಸ ಇದ್ಬಿಡ್ತೀವಿ, ಇನ್ನೊಂದು ದಿವಸ ಪಾರಣೆ. ಬಹಳ ಸೊಗಸಾಗಿ ವಿವಿಧವಾಗಿರ್ತಕ್ಕಂಥದ್ದೆಲ್ಲವನ್ನು ಕೂಡ ಫಲಾಹಾರ ಕೊಟ್ಟಿರ್ತಾರೆ. ಎಷ್ಟಿರುತ್ತೆ ಅಂದರೆ ಯಾರೋ ಹೇಳ್ತಾರಲ್ಲ ಹಾಗೆ, ಆಚೆ ಮನೆ ಸುಬ್ಬಕ್ಕಂಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಅವಲಕ್ಕಿ ಉಪ್ಪಿಟ್ಟು ಪಾಯಸ. ಆ ತರಹ ಬಹಳ ವಿವಿಧವಾಗಿರ್ತಕ್ಕಂಥ ಭೋಜನ ಸಾಮಗ್ರಿಗಳಿರುವಂಥ ಒಳ್ಳೆ ಪಾರಣೆ ಕೂಡ ಸಿಗ್ಬೋದು, ಇನ್ನೊಂದು ದಿವಸ ಉಪವಾಸ ಕೂಡ ಆಗ್ಬೋದು. ಅನ್ನದ ಋಣ ಹೇಗೆ ಸಲ್ಲುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ.